नमस्कार सिरि कन्नड वाहिनी नडस्तारतक्कंता हास्य दरबार कार्यक्रम निन्ने नावु चर्चे माड्तिद्वि ताळ्मे यारिगे हेच्चु गंडसरिगे अल्लवा हेंगसरिगे अंत अदर मुंदिन भागवन्नु इदीग नोडोण तम्मेल्लरन्नु ई कार्यक्रमक्के हृत्पूर्वकवागि स्वागत माड्तिद्दीनि ನಿಮ್ಮೆಲ್ಲರ ನೆಚ್ಚಿನ ಕಲಾವಿದರು ಹೆಂಗಸರಿಗೆ ತಾಳ್ಮೆ ಜಾಸ್ತಿ ಅಂತ ವಾದ ಮಾಡಕ್ಕೆ ಬಂದಿದ್ದಾರೆ ಯಾರು ಅಂದ್ರೆ ಹನಿಗವನಗಳ ರಾಜ ಡುಂಡಿ ರಾಜ ಒಂದು ಚಪ್ಪಾಳೆಯನ್ನು ಕೊಡಿ ಅಂತ ಕೋರ್ತಾ ಇದೀನಿ ಅವರಿಗೆ ಸಾಥ್ ಕೊಡಕ್ಕೆ ಮತ್ತೊಬ್ಬರು ಮಾತಿನ ಮಲ್ಲಿ ಅಂತ ಹೆಸರು ಪಡೆದಿರತಕ್ಕಂತ ಸುಧಾ ಬರಗೂರು ಅವರಿಗೆ ಒಂದು ಸ್ವಾಗತವನ್ನು ಕೋರ್ತಾ ಇದೀನಿ ಆಮೇಲೆ ಒಳ್ಳೆ ನಾಟಕಕಾರರು ನಟ ನಿರ್ದೇಶಕ ಆಗಿರತಕ್ಕಂತ ಯಶವಂತ ಸರ ದೇಶಪಾಂಡೆ ಅವರಿಗೆ ನೀವು ಸ್ವಾಗತವನ್ನು ಕೋರಿ ಅಂತ ಹೇಳ್ತಾ ಇದೀನಿ ಹೆಂಗಸರಿಗೆ ಮಾತ್ರ ಅಲ್ಲ ಗಂಡಸರಿಗೂ ತಾಳ್ಮೆ ಇದೆ ಅದೇ ಜಾಸ್ತಿ ಅಂತ ವಾದ ಮಾಡಕ್ಕೆ ಒಳ್ಳೆಯ ವಾಗ್ಮಿ ಮತ್ತು ನಟ ವೈವಿ ಗುಂಡೂರಾವ್ ಅವರು ಬಂದಿದ್ದಾರೆ ಅವರಿಗೊಂದು ಸ್ವಾಗತವನ್ನು ಕೊರ್ತಾ ಇದ್ದೀನಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಪಟು ಕಲಾವಿದರ ನಮ್ಮ ಗಂಗಾವತಿಯ ಪ್ರಾಣೇಶ್ ಅವರಿಗೆ ಜೋರು ಚಪ್ಪಾಳೆ ಸ್ವಾಗತವನ್ನು ಕೊರ್ತಾ ಇದ್ದೀನಿ ಮಿಮಿಕ್ರಿ ದಯಾನಂದ ಅವರು ನಮ್ಮ ಜೊತೆ ಇದ್ದು ಇವತ್ತು ವಾದವನ್ನು ಮಂಡಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಮಾಲುಗಳಲ್ಲಿ ಹೋದಾಗ ಕೊಳ್ಳೋದು ಅದನ್ನು ವಾಪಸ್ ಕೊಡೋದು ಎಸೆಯೋದು ಇದನ್ನೆಲ್ಲ ಅವರು ಹೇಳಿದ್ರು ಸುಧಾ ಅವರು ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ಈ ಎಕ್ಸ್ಚೇಂಜ್ ಸ್ಕೀಮ್ಗಳು ಅಂತ ಭಾಳ ಕಡೆ ಇರುತ್ತಲ್ಲ ಎಕ್ಸ್ಚೇಂಜ್ ಸ್ಕೀಮ್ಗಳಲ್ಲಿ ಇಂಥದ್ದೆಲ್ಲ ಆಗುತ್ತೆ ಹಳೆ ಗ್ರೈಂಡರು ಹಳೆ ಮಿಕ್ಸಿ ಎಕ್ಸ್ಚೇಂಜ್ ಸ್ಕೀಮ್ಗೆ ಗಂಡನ್ನು ಕರ್ಕೊಂಡು ಬಂದಳು ಹೆಂಡತಿ ಸರಿ ಬಂದಿದ್ದಾಳೆ ಎಲ್ಲ ನೋಡ್ತಾ ಇದ್ದಾರೆ ಮಾಡೆಲ್ಸ್ ಎಲ್ಲ ನೋಡ್ತಾ ಇದ್ದಾರೆ ಇವಳು ಗ್ರೈಂಡರು ಮಿಕ್ಸಿ ಇವಳು ನೋಡ್ತಾ ಇದ್ದರೆ ಆ ಗಂಡ ಅನ್ಸ್ಕೊಂಡವನು ಅಲ್ಲಿ ನಿಂತಿದ್ದ ಯಾರೋ ಆ ಸ್ವಾಗತಕಾರಣಿನೋ ಅಥವಾ ಸೇಲ್ಸ್ ಗರ್ಲ್ ಹತ್ರ ಮಾತಾಡ್ತಾ ಇದ್ದಾನೆ ಇವಳಿಗೆ ಸಿಟ್ಟು ಬಂದುಬಿಡ್ತು ರೇ ಎಕ್ಸ್ಚೇಂಜ್ ಇರೋದು ಇದಕ್ಕೆ ಗ್ರೈಂಡರ್ಗೆ ಮಿಕ್ಸಿಗೆ ನನಗಲ್ಲ ಬನ್ನಿ ಇಲ್ಲಿ ಅಂದಳು ಅಲ್ಲೇನೋ ಮಾತಾಡ್ತಾ ಇದ್ದಾನೆ ಅಂತ ಡೌಟ್ ಅವಳು ಸೊ ಇಂಥದ್ದೆಲ್ಲ ನಡೆದು ಹೋಗುತ್ತೆ ಬಟ್ ಆದರೂ ಕೂಡ ಸಹನೆ ದೃಷ್ಟಿಯಿಂದ ಹೆಣ್ಣು ಅಂತ ಎಲ್ಲ ಕಡೆ ಇದೆ ಎಲ್ಲ ಪುಸ್ತಕಗಳಲ್ಲೂ ಇದೆ ಅದನ್ನೇ ಈಗ ಸಮರ್ಥಿಸಿ ಗುಂಡು ಡುಂಡಿರಾಜರು ಮಾತಾಡ್ತಾರೆ ಡುಂಡಿರಾಜ್ ಸಮರ್ಥನೆ ಬರಲಿ ಹಾಸ್ಯ ತುಂಬಿರಲಿ ಆ ಕಡೆ ನಮ್ಮ ಗೆಳೆಯರು ಅನೇಕ ಸಂಗತಿಗಳನ್ನು ಹೇಳಿದರು ಕೆಲವೆಲ್ಲ ನಮಗೆ ಪರವಾಗಿ ಅವರು ಮಾತಾಡಿದರು ಅದಕ್ಕೆ ಅವರಿಗೆ ಕೃತಜ್ಞತೆಯನ್ನು ನಾನು ಹೇಳಬೇಕು ಪ್ರಾಣೇಶ್ ಹೇಳಿದರು ಕೆಲವರು ಗಂಡುಮಕ್ಕಳು ಎಸ್ ಎಲ್ ಸಿ ಪರೀಕ್ಷೆ 10ನೇ ಕ್ಲಾಸ್ ಪರೀಕ್ಷೆ 10 ಸಲ ಕಟ್ತಾರೆ ಅಂತ ಹಾಗೆ 11ನೇ ಕ್ಲಾಸಿನ ಪರೀಕ್ಷೆ 11 ಸಲ ಕಟ್ತಾರೆ ನೀವು ನೋಡ್ಬೋದು ಈ ಪರೀಕ್ಷೆ ಫಲಿತಾಂಶ ಬರುವಾಗ ಪತ್ರಿಕೆಗಳಲ್ಲಿ ಪ್ರತಿ ವರ್ಷ ಅದೇ ಹೆಡ್ಲೈನು SSLC ಫಲಿತಾಂಶ ಹುಡುಗಿಯರೇ ಮುಂದೆ PUC ಫಲಿತಾಂಶ ಹುಡುಗಿಯರೇ ಮುಂದೆ ಅಂತ ಯಾಕೆಂದರೆ ಎರಡು ಕಾರಣ ಒಂದು ಅವರಿಗೆ ಅಪಾರವಾದ ತಾಳ್ಮೆ ಇರುತ್ತೆ ಹೆಣ್ಮಕ್ಕಳಿಗೆ ಪರೀಕ್ಷೆ ಅಂದರೆ 6 ತಿಂಗಳು ಮೊದಲೇ ಅವರು ಓದ್ತಾರೆ ದಿನ ಅಷ್ಟು ಓದ್ತಾರೆ ಅದೇ ಹುಡುಗರಿಗೆ ತಾಳ್ಮೆ ಇರಲ್ಲ ಲಾಸ್ಟ್ ಇನ್ನು ನಾಳೆ ಪರೀಕ್ಷೆ ಅಂದಾಗ ಇವತ್ತು ಓದಕ್ಕೆ ಹೋಗ್ತಾನೆ ಅದು ಒಂದು ಕಾರಣ ಇನ್ನೊಂದು ಕಾರಣ ಹೇಳ್ತೀನಿ ನೋಡಿ ಪರೀಕ್ಷೆಯಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ ಪರೀಕ್ಷೆ ಫಲಿತಾಂಶದಲ್ಲಿ ಯಾವಾಗಲೂ ಹುಡುಗಿಯರೇ ಮುಂದೆ ಏಕೆಂದರೆ ಹುಡುಗರು ಸದಾ ಅವರ ಹಿಂದೆ ಅಂತ ಹಾಗಾಗಿ ಅವರು ಯಾವಾಗಲೂ ಫಲಿತಾಂಶ ಹಿಂಗಾಗುತ್ತೆ ಅವ್ರಿಗೆ ಆಮೇಲೆ ಇನ್ನೊಂದು ವಿಷಯ ಅವ್ರು ಹೇಳಿದರು ಇವ್ರು ಬಾಲ್ಯದಲ್ಲಿ ಇವ್ರು ನೆನಪು ಮಾಡಬೇಕು ಇವರೆಲ್ಲ ನೋಡಿ ಮಾತಿನಲ್ಲಿ ಇವತ್ತೆಲ್ಲ ಎಷ್ಟು ಜಾಣರಾಗಿದ್ದಾರೆ ಎಷ್ಟು ತುಂಟರಾಗಿದ್ದಾರೆ ಅಂತ ಬೆಳೆಯುವ ಸಿರಿ ಮೊಳಕೆ ಇರಲಿ ಇನ್ನು ಬಾಲ್ಯದಲ್ಲಿ ಅವ್ರು ಹೆಂಗಿದ್ದಾರೆ ಹಾಗೇ ಇದ್ದರು ನೀವು ನೆನಪು ಮಾಡ್ಕೊಳ್ಳಿ ನಿಮ್ಮ ಬಾಲ್ಯದಲ್ಲಿ ಯಾರು ಜಾಸ್ತಿ ಹೊಡೆದದ್ದಪ್ಪ ನಿಮಗೆ ನೀವು ತಂಟೆ ಮಾಡಿದಾಗ ನಿಮ್ಗೆ ಹೊಡೆದದ್ದು ಜಾಸ್ತಿ ಯಾರು ಅಪ್ಪನ ಅಮ್ಮನ ಅಥವಾ ಅಕ್ಕನ ಅಣ್ಣನ ಅಂತ ಎಲ್ಲರೂ ಪೆಟ್ಟಿಂದಿರೋದು ಅಪ್ಪನ ಹತ್ರನೇ ಜಾಸ್ತಿ ಅಣ್ಣನ ಹತ್ರನೇ ಜಾಸ್ತಿ ಹಾಗೆ ನೀವು ಶಾಲೆ ಮೇಷ್ಟ್ರಗಳನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಪ್ರಾಥಮಿಕ ಶಾಲೆ ಮೇಷ್ಟ್ರಗಳನ್ನು ಆಗ ಮೇಡಮ್ ಹೇಳಿದರು ಜಾಸ್ತಿ ಟೀಚರ್ಸ್ ಇರ್ತಾರಂತೆ ನಮ್ಗೆ ನೆನಪಾಗೋದು ಯಾರು ಹೆಚ್ಚು ಹೊಡೆದಿದ್ದಾರೆ ಅಂದರೆ ಗಂಡಸು ಮೇಷ್ಟ್ರೇ ಹೆಚ್ಚು ನಮ್ಗೆ ಹೊಡೆದಿರ್ತಾರೆ ಆಮೇಲೆ ಇನ್ನೊಂದು ನಾವು ಇವತ್ತಿನ ಕಾಲದ ಒಂದು ಸಂದರ್ಭವನ್ನು ತಾವೆಲ್ಲ ನೆನಪಿಟ್ಕೊಳ್ಳಿ ಈ ಕೊರೋನಾದ ನಂತರ ಎಲ್ಲ ಇವತ್ತು ಮನೆಯಿಂದಲೇ ಕೆಲಸ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಬೆಂಗಳೂರಿನಲ್ಲಿ ಎಲ್ಲ ಊರುಗಳಲ್ಲಿ ಆಗ ಮಹಿಳೆಯರ ತಾಳ್ಮೆಯನ್ನು ನೋಡಿ ನನಗೆ ಏನು ಹೇಳಬೇಕು ಅಂತ ಮಾತೇ ಹೊರಡ್ತಾ ಇಲ್ಲ ಯಾಕಂತಂದರೆ ಮೊದಲಾದರೂ ಅವರು ಆಫೀಸಿಗೆ ಹೋಗಿ ಏನೋ ಹೋಗೋ ದಾರಿಯಲ್ಲಿ ಸ್ವಲ್ಪ ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲಿ ಆಫೀಸಲ್ಲಿ ಕ್ಯಾಂಟೀನ್ ಗ್ಯಾಂಟೀನ್ ಕೊಟ್ಕೊಂಡು ಸ್ವಲ್ಪ ಒಂದು ವಿರಾಮ ಇತ್ತು ಅವರಿಗೆ ಈಗ ಅವರು ಎರಡೆರಡು ಕೆಲಸ ಮಾಡಬೇಕು ಮನೆಯಲ್ಲೇ ಇದ್ದು ಅಡುಗೆನೂ ಮಾಡಬೇಕು ಆಮೇಲೆ ಚಿಕ್ಕ ಮಕ್ಕಳಿಗೆ ಶಾಲೆ ಇಲ್ಲ ಅವರಿಗೆ ಟ್ಯೂಷನ್ನು ಅವ್ರ ಪಾಠ ನಡೆಯುವಾಗ ಅಲ್ಲಿ ಕೂತ್ಕೋಬೇಕು ಇನ್ನು ಈ ಗಂಡ ಅವನಿಗೆ ವರ್ಕ್ ಫ್ರಮ್ ಹೋದ ಅಂದರೆ ಒಂದೇ ಆಫೀಸ್ ಕೆಲಸನೇ ಒಂದೇ ಅಲ್ಲೂ ನಿದ್ರೆ ಮಾಡೋದು ಇಲ್ಲೂ ನಿದ್ರೆ ಮಾಡೋದು ಅಲ್ಲಿ ಕುರ್ಚಿಯಲ್ಲಿ ಮಾಡ್ತಾ ಇದ್ದ ಇಲ್ಲ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾನವ ಯಾವ ರೀತಿಯ ಸಹಕಾರನ ಅವರು ನೀಡ್ತಾ ಇಲ್ಲ ಇವ್ರಿಗೆ ಪಾಪ ಇನ್ನಷ್ಟು ಕಷ್ಟ ಆಗಿ ಮೊನ್ನೆ ಪೇಪರ್ನಲ್ಲಿ ಬಂತು ಅದು ವಿಷಯ ಇವತ್ತು ಗೃಹ ಹಿಂಸೆ ಹೆಂಗಸಿನ ಮೇಲೆ ಜಾಸ್ತಿ ಆಗ್ತಾ ಇದೆ ವರ್ಕ್ ಫ್ರಮ್ ಹೋಮಿಂದಾಗಿ
ಹೆಂಗಸಿಗೂ ಒಂದು ಗೌರವ ಇದೆ 2005 ರಲ್ಲಿ ಕಾನೂನು ಮಾಡಿದ್ದಾರೆ ನೀವು ಲೇ ಹೋಗೆ ಬರೆ ಕಾಫಿ ತರೆ ಏನೇ ಅಂತ ಹೇಳಂಗಿಲ್ಲ ನೀನು ಅನ್ನಂಗಿಲ್ಲ ನೀವು ಅಂತ ಹೇಳಬೇಕು ಅಂತ ನನ್ನ ಗೆಳೆಯನಿಗೆ ಹೇಳಿದೆ ನೋಡಪ್ಪ ಏ ನಾನು ಹೇಳ್ತಾ ಇದ್ದೀನಪ್ಪ ನೀವು ಏನು ಏ ಇಲ್ಲಿ ನೋಯ್ತಾ ಇದೆ ನೀವು ಏ ಇಲ್ಲಿ ಸ್ವಲ್ಪ ನೋಯ್ತಾ ಇದೆ ನೀವು ಅಂತ ನೀವು ನೀವು ಅಂತ ಹೇಳ್ತಾನೆ ಇದೀವಲ್ಲ ಅಂತಾನೆ ಇವ್ರ ಕಥೆ ಇಷ್ಟೇ ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಕೊರೋನಾ ಎಲ್ಲ ಬಂದ ಪರಿಣಾಮ ಏನಾಯ್ತು ಅಂತ ನಾನು ಒಂದು ಹನಿಗವನ ಬರೆದಿದ್ದೆ ಕೊರೋನಾ ಕೃಪೆಯಿಂದ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆ ಇಲ್ಲದೆ ಪಾಸು ಕೊರೋನಾ ಕೃಪೆಯಿಂದ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆ ಇಲ್ಲದೆ ಪಾಸು ವರ್ಕ್ ಫ್ರಮ್ ಹೋಮ್ ನಿಂದ ಅನೇಕ ಸಂಸಾರದಲ್ಲಿ ನಿರೀಕ್ಷೆ ಇಲ್ಲದೆ ಕೂಸು ಅಂತ ಯಾಕಂದ್ರೆ ಗಂಡನ ಒತ್ತಾಯ ಇರ್ತದೆ ಅವನು ಹಾಗೆ ಹಂಗೆ ಇದನ್ನ ನೋಡೋದಿಲ್ಲ ಅವನಿಗೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಹಾಗಾಗಿ ವರ್ಕ್ ಫ್ರಮ್ ಹೋಮ್ನಿಂದಾಗಿ ಎಷ್ಟೋ ದಂಪತಿಗಳಿಗೆ ನಿರೀಕ್ಷೆ ಇಲ್ಲದೆ ಕೂಸು ಅಂತ ಇನ್ನೊಂದು ಭಾಳ ಮುಖ್ಯವಾದ ಸಂಗತಿ ನಾನಿಲ್ಲಿ ಹೇಳಬೇಕಾಗತ್ತೆ ನಮ್ಮ ದಯಾನಂದ ಅವರು ಹೇಳಿದ್ರು ಅಳೋದು ಹೆಣ್ಮಕ್ಳು ಜಾಸ್ತಿ ಗಂಡು ಮಕ್ಕಳು ಅಳುತ್ತಾರೆ ಕಾಣೋದಿಲ್ಲ ಅಂತ ನಾವು ಒಳಗಿಂದೊಳಗೆ ಅಳ್ತೀವಿ ಅಂತಂದು ಹೇಳಿದರು ಹಂಗೆ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ನಮ್ಮ 2-3 ಮುಖ್ಯಮಂತ್ರಿಗಳನ್ನು ನಾವು ನೋಡಿದ್ದೀವಿ ಹಾಂ ಏನು ರೀ ಅವರು ಅದು ಎಲೆಕ್ಷನ್ ಬಂದಾಗ ಜಾಸ್ತಿ ಅದು ಅಳು ಜನರ ಹತ್ರ ಒಂದು ಇದು ತಗೊಳ್ಳೋಕ್ಕೆ ಏನು ಟಿವಿ ಕ್ಯಾಮ್ರಾ ಬಂದ ತಕ್ಷಣ ಗುಳೋ ಅಂತ ಅಳ್ತಾರೆ ಅವರು ಅಯ್ಯೋ ಖರ್ಚಿಪ್ ತಗೊಂಡೆಲ್ಲ ಕಣ್ಣುಗಿಣ್ಣೆಲ್ಲ ಒರೆಸ್ಕೋತಾರೆ ಅದ್ರ ಬಗ್ಗೆನೂ ನಾನು ಬರ್ದೆ ಅದ್ರ ಬಗ್ಗೆ ಹೆಂಗೆ ಬರ್ದೆ ಅಂತಂದರೆ ಕ್ಯಾಮರಾ ಕಂಡಕ್ಷಣ ಹೆಣ್ಣು ಮಕ್ಕಳಂತೆ ಗೋಳೋ ಎಂದು ಅಳುವ ಮುಖ್ಯಮಂತ್ರಿಗಳು ಚೀಫ್ ಮಿನಿಸ್ಟರ್ ಅಲ್ಲ ಖರ್ಚೀಫ್ ಮಿನಿಸ್ಟರು ಅಂತ ಹಿಂಗೆ ಅದನ್ನೆಲ್ಲ ವಿಷಯ ಹೇಳ್ತಾ ಇನ್ನೊಂದು ನಗೋ ಮಂತ್ರಿಗಳು ಇದ್ರಲ್ಲ ನಗೋ ಮಂತ್ರಿಗಳು ಇದ್ದಾರೆ ಅವ್ರು ಒಬ್ಬರೇ ಒಬ್ಬರು ನಗೋ ಮಂತ್ರಿಗಳು ಅವ್ರನ್ನ ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ ಯಾವಾಗಲೂ ಅಂತ ಅವ್ರ ಹೆಸರಲ್ಲೇ ನಗು ಇದೆ ಸದಾ ಆನಂದ ಅಂತ ಸದಾ ಆನಂದ ಆದರೆ ಅವರ ವೈಶಿಷ್ಟ್ಯ ಏನು ಗೊತ್ತಾ ಬೇರೆ ಯಾರೇ ಮಂತ್ರಿಗಳಾದರೂ ರಾಜೀನಾಮೆ ಕೊಡುವಾಗಾದರೂ ಅಳ್ತಾರೆ ಅವರು ಅಯ್ಯೋ ಹೋಯ್ತಲ್ಲಪ್ಪ ಆನಂದ ಅಂತ ಅಳು ಬಂದ್ಬಿಡುತ್ತೆ ನೀವು ರಾಜೀನಾಮೆ ಕೊಡುವಾಗ ಮಂತ್ರಿಗಳು ಭಾಷಣೆಲ್ಲ ಕೇಳಿರ್ತೀರ ನೀವು ಅಳ್ತಾ ಅಳ್ತಾ ರಾಜೀನಾಮೆ ಕೊಟ್ಟಿರ್ತಾರೆ ಅವರು ಏ ಇದು ಅಳು ಅಲ್ಲ ಕಣ್ಣೀರಲ್ಲ ಪನ್ನೀರು ಅಂತ ಆಮೇಲೆ ಬೇರೆ ಡೈಲಾಗ್ ಹೊಡಿತಾರೆ ಆದರೆ ನಾನು ನೋಡಿದಾಗೆ ನಗ್ತಾ ನಗ್ತಾ ರಾಜೀನಾಮೆ ಕೊಟ್ಟ ಒಬ್ಬರೇ ಒಬ್ಬ ಮುಖ್ಯಮಂತ್ರಿ ಅಂದರೆ ನಮ್ಮ ಸದಾನಂದ ಗೌಡರು ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆದರೂ ಅವ್ರು ರಾಜೀನಾಮೆ ಕೊಡೋವನ್ನು ನಾನು ನೋಡಿದೆ ನಗ್ತಾ ನಗ್ತಾ ರಾಜೀನಾಮೆ ಕೊಟ್ಟರು ಯಾಕೆ ಅಂತ ಅದ್ರ ಬಗ್ಗೆನೂ ಒಂದು ಪದ್ಯ ಇದೆ ಹೇಳ್ತೀನಿ ಕೇಳಿ ರಾಜೀನಾಮೆ ಕೊಡುವಾಗಲೂ ಸದಾನಂದರ ಮೊಗದಲ್ಲಿ ನಗು ಒಂದು ಚೂರು ಕುಂದಿಲ್ಲ ರಾಜೀನಾಮೆ ಕೊಡುವಾಗಲೂ ಸದಾನಂದರ ಮೊಗದಲ್ಲಿ ನಗು ಒಂದು ಚೂರು ಕುಂದಿಲ್ಲ ಏಕೆಂದರೆ ಅವರಿಗೆ ಮೊದಲೇ ಗೊತ್ತಿತ್ತು ಈ ಕುರ್ಚಿ ಸದಾ ನಂದಲ್ಲ ಅಂತ ಇದು ಸದಾನಂದ ಪ್ರಜ್ಞೆ ಅಂತ ನಾವು ಅದು ಅವರಿಗೆಲ್ಲ ನಮಗೆಲ್ಲರಿಗೂ ಅನ್ವಯಿಸುತ್ತೆ ಯಾಕಂದರೆ ನಾವು ಇಲ್ಲಿ ಪರ್ಮನೆಂಟಾಗಿ ಈ ಭೂಮಿ ಅಮ್ಮ ಕುರ್ಚಿ ಮೇಲೆ ನಾವು ಪರ್ಮನೆಂಟಾಗಿ ಕೂತ್ಕೊಳ್ಳೋಕೆ ಬಂದವರಲ್ಲ ಯಾವಾಗ ಬೇಕಾದ್ರೂ ಎದ್ದೋಗ್ಬೇಕಾಗ್ಬೋದು ಅವ್ರು ಇರುವಷ್ಟು ಕಾಲ ನಗ್ತಾ ಇರೋಣ ಅಂತ ಆ ಮಾತನ್ನು ಅವರು ಹೇಳಿರ್ತಾರೆ ಆಮೇಲೆ ಇನ್ನೊಂದು ದೃಷ್ಟಾಂತವನ್ನು ನಾನು ಹೇಳ್ತೀನಿ ತಾಳ್ಮೆಗೆ ಒಬ್ಬರು ತಾಯಿ ಇರ್ತಾಳೆ ಅವ್ರಿಗೆ ಗಂಡ ಇರಲ್ಲ ಒಬ್ಬ ಮಗನ ಇರ್ತಾರೆ ಮತ್ತೆ ಯಾರು ಇರಲ್ಲ ಆ ಮಗ ಸ್ವಲ್ಪ ಏನೋ ಹಿಂಗೆ ಅಲ್ಲಿ ಇಲ್ಲಿ ಅವರೇನು ಚಾನಲ್ ಬದಲಾಯಿಸೋದು ಅಂದರೆ ಹಾಗೆ ನಲ್ಲೆಯರನ್ನು ಬದಲಾಯಿಸೋದು ಯಾವ ನಲ್ಲೆಯೂ ಅವನಿಗೆ ಆಗೋದಿಲ್ಲ ನಾ ಚಾನ್ ಅವಳೇನು ಟಿ ವಿ ಚಾನಲ್ಲೇ ಅಂತ ಕೇಳ್ತಾನೆ ಅವನು ಹಂಗೆ ಅವನು ಬೇಡ ತಾಯಿ ಹೇಳ್ತಾರೆ ಮಗನೇ ಯಾರನ್ನಾರು ಮದುವೆ ಆಗು ನೀನು ಒಪ್ಪಿ ಯಾವ ಜಾತಿಯೊಳನ್ನು ಬೇಕಾದ್ರೂ ಮದುವೆ ಆಗು ಯಾರನ್ನ ಬೇಕಾದ್ರೂ ಮದುವೆ ಒಂದು ಮದುವೆಯಾಗಿ ನೀನು ನಾವು ಸಂಸಾರ ನೋಡ್ಕೊಂಡು ನಾನು ಜೀವ ಬಿಡಬೇಕು ಅಂತಾಳೆ ತಾಯಿ ಇಲ್ಲ ಇವನು ದಿನಕ್ಕೊಂದು ಅದು ಇದು ಕೊನೆಗೆ ಒಬ್ಬಳು ಪ್ರೇಯಸಿ ಹತ್ರ ಹೋದಾಗ ಅವಳು ಹೇಳ್ತಾಳೆ ಅವಳದ್ದೊಂದು ಡಿಮಾಂಡ್ ಏನು ಡಿಮಾಂಡಪ್ಪ ಅಂತಂದರೆ ನೋಡು ನೀನು ನಿನ್ನ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದೆ ನನಗೆ ಅನುಮಾನ ನಿಮಗೆ ನಿನ್ನ ತಾಯಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇರುವಂಗಿದೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದ್ದರೆ ಪ್ರೇಯಸಿ ಹೇಳ್ತಾಳೆ ನಿನ್ನ ತಾಯಿಯ ರುಂಡನ್ನು ಕೊಡೋದು ನನಗೆ ತಂದು ಕೊಡು ಅಂತ ಇವೆಂಥ ದ್ರಾಬೆ ಅಂದರೆ ಸೀದಾ ಹೋಗ್ತಾನೆ ಹೋಗಿ ತಾಯಿ ಹತ್ರ ಹೇಳ್ತಾನೆ ನನ್ನ ಹುಡುಗಿ ಒಬ್ಬಳಿಗೆ ನಾನು ಈ ನಿನ್ನ ರುಂಡ ಕೊಟ್ಟರೆ ಅವಳು ಒಪ್ಕೊತಾಳಂತ ಮದುವೆ ಆಯ್ತು ಮಗು ಕಡಿ ಅಂತಳವು ಅಷ್ಟು ತಾಳ್ಮೆ ಸರಿ ಅವ್ರ ತಾಯಿಯ ರುಂಡನ್ನು ಕತ್ತರಿಸಿ ಅದನ್ನು ಈ ಪ್ರೇಯಸಿ ಕೊಡೋಕ್ಕೆ ಓಡೋಡಿ ಓಡೋಡಿ ಬರ್ತಾನೆ ದಾರಿ ಮೇಲೆ ಎಡುತ್ತಾನವ ಎಡವಿ ಬಿಡ್ತಾನೆ ತಕ್ಷಣ ಆ ರುಂಡ ಕೇಳುತ್ತೆ ತಾಯಿಯ ರುಂಡ ಮಗು ನೋವಾಯ್ತಾ ಮಗು ನೋವಾಯ್ತಾ ಅಂತ ಕೇಳುತ್ತೆ ಅಂದರೆ ತಾಳ್ಮೆ ಅನ್ನೋದು ಆ ತಾಯಿಗೆ ಅದರಿಂದನೇ ತಾತ ಬಂದಿರೋದು ಆ ತಾಳ್ಮೆ ಅನ್ನೋದು ಎಷ್ಟು ಇರುತ್ತೆ ಅನ್ನೋದಕ್ಕೆ ಬಹಳ ದೊಡ್ಡ ಒಂದು ಉದಾಹರಣೆ ಇದಿದೆ ಹಾಗಾಗಿ ಬಹಳ ಜನ ಹೇಳಿ ನಮ್ಮ ಸುಧಾ ಅನೇಕ ವಿಚಾರಗಳನ್ನೆಲ್ಲ ಹೇಳಿದರು ಆ ಸೀರೆ ಆರಿಸುವಲ್ಲಿಂದ ಹಿಡಿದು ಬೇಕಾದಷ್ಟು ಉದಾಹರಣೆ ಪಾಪ ಇವರು ಏನಾದರೂ ಅದು ಮನಸ್ಸಿನೊಳಗೆ ಒಳಗಿಂದೊಳಗೆ ಅವರು ನನ್ನ ಕಣ್ಣು ಹೊಡಿತಾ ಇದ್ದರು ದಯಾನಂದು ನೀವು ಹೇಳಿದ್ದು ಸರಿ ಅಂತ ಆದರೆ ಪಾಪ ಅಲ್ಲಿ ಕೂತ ಮೇಲೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದು ಅದು ಸರಿ ಇಲ್ಲ ಗಂಡಸರಿಗೆ ತಾಳ್ಮೆ ಹೆಚ್ಚು ಅಂತ ಅವರು ಹೇಳಲೇಬೇಕಾಗತ್ತೆ ಅದು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ವಿತಂಡವಾದ ಕೂಡ ಮಾಡಬೇಕಾಗತ್ತೆ ಒಬ್ಬ ಹುಡುಗ ಹೇಳಿದ್ನಂತೆ ನಮ್ಮ ಪೇರೆಂಟ್ಸು ಮಗ ಅವನು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ಅಪ್ಪನ ಕಾದ್ರೆ ಬರ್ರಿ ನಿಮ್ಮ ಮಗನ ಬಗ್ಗೆ ಮಾತಾಡ್ರಿ ಏನು ಹಿಂಗೆ ಅಟೆಂಡೆನ್ಸ್ ಭಾಳ ಕಮ್ಮಿ ಇದೆ ರೀ ನಿಮ್ಮ ಹುಡುಗಂಗೆ
ಅಟೆಂಡೆನ್ಸ್ ಬಹಳ ಕಮ್ಮಿ ಇದೆ ಪರೀಕ್ಷೆ ಕೂತ್ಕೊಳ್ಳಕ್ಕೆ ಆಗಲ್ಲ ಅಂದ್ರಂತೆ ತಕ್ಷಣ ಅಪ್ಪ ಹೌದಾ ಹಾಗಾದ್ರೆ ನಿಂತ್ಕೊಂಡೆ ಬರೀತಾನೆ ಬಿಡ್ರಿ ಇದು ವಿತಂಡವಾದ ಅವರು ಮಾಡಿದ್ದಾರೆ ಇನ್ನೊಂದು ರೌಂಡ್ ಇದ್ದರೂ ಮಾಡ್ತಾರೆ ಅಲ್ವಾ ರುಳಿರಾಜ್ ಅವರ ಮಾತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ಜೋರು ಚಪ್ಪಳೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ ಹೌದು ಈಗ ಅಪ್ಪ ಅಮ್ಮ ಮಕ್ಕಳನ್ನ ಬೆಳೆಸೋದು ಎಲ್ಲ ವಿಷಯನೂ ಬಂದುಬಿಡ್ತು ಯಾಕೆಂದರೆ ಅವ್ರ ಮಕ್ಕಳಿಗೂ ಮಾತುಗಳು ಕಲಿಸಿರ್ತಾರಲ್ಲ ಚಿಕ್ಕ ವಯಸ್ಸಿಂದ ಮಾತು ಕಲಿಸೋದೇ ಅದು ಒಂದ್ಸಲ ನಮ್ಮನೆ ಬೆಲ್ಲಾಯಿತು ಬೆಲ್ಲಾದಾಗ ಒಂದು ಪುಟ್ಟ ಮಗು 7 ವರ್ಷದ್ದು ಒಳಗಡೆ ಬಂತು ನಾನು ನೋಡಲಿಲ್ಲ ಮಗುನ ಅದು ಬಂದಿದ್ದೆ ನಾನು ಬಂದಿರೋದೇ ನಿನ್ನ ಕುಟುಂಬಕ್ಕೆ ಸರ್ವನಾಶ ಮಾಡಿ ಬೆಂಕಿ ಹಚ್ಚಿ ನಿನ್ನ ಇಡೀ ವಂಶವನ್ನು ನಿರ್ನಾಮ ಮಾಡೋಕ್ಕೆ ನಾನು ಬಂದಿದ್ದೀನಿ ಅಯ್ಯೋ ದೇವ್ರೆ ಯಾವುದಿದು ಅಂತಂದಾಗ ಹಿಂದೆ ಅವರಮ್ಮ ಬಂದು ಆ ಟಿ ವಿ ಇದು ಡೈಲಾಗು ನನ್ನ ಮಗ ಎಲ್ಲ ಗಟ್ ಮಾಡಿಬಿಟ್ಟಿದ್ದೇನೆ ಹೆಂಗೆ ಅಂತು ಅಯ್ಯೋ ಟಿ ವಿ ಡೈಲಾಗ್ ಗಟ್ ಮಾಡಿ ನಮ್ಮೆಲ್ಲ ಪ್ರಯೋಗ ಎಲ್ಲಿ ಮಾಮನ್ ಬೈಯಿ ಹೇ ಅಮ್ಮ ಹೇಳ್ಕೊಡೋದು ಅದು ಕತ್ತೆ ಏ ಎಷ್ಟು ಚೆನ್ನಾಗಿ ಬೈಯುತ್ತಲ್ವಾ ಅಂತ ಬೈಯೋದೆಲ್ಲ ಕಲಿಸ್ಕೊಡ್ತಾರೆ ಆದರೆ ಒಂದು ನಮ್ಮ ಸಿರಿ ಕನ್ನಡದಲ್ಲಿ ಬರ್ತಾ ಇರ್ತಕ್ಕಂಥ ಸೀರಿಯಲ್ ಆಗಲಿ ಮತ್ತೊಂದು ಸೀರಿಯಲ್ ಆಗಲಿ ಇದರಲ್ಲೆಲ್ಲ ಇಂಥ ಡೈಲಾಗ್ಗಳು ಇಲ್ಲ ಅನ್ನೋದನ್ನು ನೀವು ಸಂತೋಷದಿಂದ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಭಾಳ ಅದ್ಭುತವಾಗಿ ಇತ್ತೀಚಿನ ಸೀರಿಯಲ್ಸನ್ನು ಶುರು ಮಾಡಿದ್ದಾರೆ ಸಿರಿ ಕನ್ನಡದ ನಮ್ಮ ಸೀರಿಯಲ್ಸನ್ನು ನೋಡಬೇಕು ಅಂತ ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಈಗ ಗಂಡನ್ನು ಅಂದರೆ ಗಂಡಸು ನಿಜವಾಗಲೂ ತಾಳ್ಮೆ ಇಟ್ಕೊಂಡಿದ್ದಾನೆ ಈಗ ಆಯಿತಾ ಹಸಿವಾಗ್ತಾ ಇದ್ರು ಕೂಡ ತಾಳ್ಮೆಯಿಂದ ಮಾತಾಡೋಕ್ಕೆ ನಿಮ್ಮ ಮುಂದೆ ಬರ್ತಾ ಇರ್ತಕ್ಕಂಥವ್ರು ಗುಂಡೂರಾಯರು ಈಗ ಅಲ್ಲ ನೀವೇ ಕೇಳ್ತಾ ಇದ್ದೀರ ತಾಯಿ ರುಂಡ ಕತ್ತರಿಸ್ಕೊಂಬಾ ಅಂತ ಹೇಳಿದ ಹೆಣ್ಣಿಗೆ ತಾಳ್ಮೆ ಇದೆ ಅಂತ ಒಪ್ಕೊಳ್ಳೋಕ್ಕಾಗತ್ತಾ ರುಂಡ ಬೇಕು ಅಂತ ಕೇಳಿದ್ದೆ ತಾಳ್ಮೆ ಅಂತ ಡುಂಡಿ ರಾಜ ಗುಂಡೂರಾವ್ಗೆ ಹೇಳ್ತಾರಲ್ಲ ಈ ಎಲ್ಲಿದೆ ತಾಳ್ಮೆ ಆ ಕಡೆ ಕೂತ್ಕೊಂಡಿದ್ದಾರೆ ಮಾಡ್ತಾರೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹಿಂಗೆ ಹೇಳಿದ್ರು ಆ್ಯಕ್ಚುಲಿ ಅವರೇ ಆ ಕಡೆ ಕೂತ್ಕೊಂಡಿರೋದು ಹೆಣ್ಣಿನ ತಾಳ್ಮೆ ಪಕ್ಕದಲ್ಲಿ ಕೂತ್ಕೊಂಡಿರೋದು ಅವರೇ ಅನೇಕ ಸಾವಿರಾರು ಪದ್ಯಗಳು ಹೆಣ್ಣಿನ ವಿರುದ್ಧವಾಗಿ ಬರೆದಿರೋದಿದೆ ಒಂದೇ ಒಂದು ಪದ್ಯ ನಿಮಗೆ ಸ್ಯಾಂಪಲ್ ನಿಮ್ಗೆ ಗೊತ್ತಿರ್ತೀನಿ ನಿನ್ನ ಹೃದಯದಲ್ಲಿ ಸಿಕ್ಕರೆ ಸಾಕು ಜಾಗ ಅಂದಿದ್ದಳು ಆಗ ಈಗ ದಿನಾಲೂ ಒಂದೇ ರಾಗ ಸೈಟ್ಕೊಳ್ಳೋದು ಯಾವಾಗ ಹೇಳಿ ಸ್ವಾಮಿ ಯಾರಿಗೆ ತಾಳ್ಮೆ ಅಂತ ಅವರೇ ಬರೆದಿರೋದು ಹಿಂಗಿದೆಯಲ್ಲ ಆದರೆ ಇವತ್ತು ನಿಮಗೆ ಗಂಡಸರಿಗೆ ಜಾಸ್ತಿ ಆಸೆ ಇಲ್ಲ ನಮಗೇನು ಸಿಂಪಲ್ ಇವಾಗ ಅವ್ರು ಹೇಳಿದ್ರಲ್ಲ ಬರೀ ಮೊಸರು ತೊಗೊಂಡು ಹೋಗೋಕ್ಕೆ ಅದೇ ಡ್ರೆಸ್ನಲ್ಲಿ ಹೋಗಲ್ಲ ಸಿಂಪಲ್ ಡ್ರೆಸ್ಸಲ್ಲೇ ಇಟ್ಕೊಂಡಿರ್ತೀವಿ ಯಾವುದೋ ಒಂದು ಲುಂಗಿ ಯಾವುದೋ ಒಂದು ಟವೆಲ್ಲು ಯಾವುದೋ ಒಂದು ಬನಿಯನ್ನು ಆದರೆ ಹೆಣ್ಮಕ್ಳಿಗೆ ಏನು ಅಲಂಕಾರ ಅಂತ ಹಿಂಗೆ ಹೇಳಿದ್ರಲ್ಲ ಗಂಡಸರಿಗೆ ಆಸೆನೇ ಜಾಸ್ತಿ ಇಲ್ಲ ಹೇಳ್ಕೊಳ್ಳೋಕೆ ಒಂದೂರು ತಲೆ ಮ್ಯಾಕ್ ಒಂದು ಸೂರು ಮಲ್ಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದೊಳು ಪುಟ್ ನಂಜಿ ನೆಗೆ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ ಸಾಕು ನಮಗೆ ಆದರೆ ಒಂದೇ ಒಂದು ಆ ನಗನಗ್ತಾ ಕೊಡಮ್ಮ ಅಂತ ಹೇಳ್ಬಿಡ್ತೀವಿ ಗಂಜಿ ಕೊಡಿ ನಗನಗ್ತಾ ಕೊಟ್ಬಿಡಿ ಸಾಕು ಅದನ್ನು ಸಿಂಡ್ರಿಸ್ಕೊಂಡು ಹಿಂಗಂದರೆ ಟೀ ಅಂದರೆ ತಾಳ್ಮೆ ಅಲ್ಲ ಟೀ ಅಂದರೆ ಟಾರ್ಚರ್ ಅಂದ್ರಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಇವತ್ತು ಪತ್ನಿ ಪೀಡಿತರ ಸಂಘ ಅಂತ ಶುರು ಆಗ್ತಾ ಇದೆ ಟಾರ್ಚರ್ ಯಾರು ಅಂತ ಯೋಚನೆ ಮಾಡ್ಕೊಳ್ಳಿ ನೀವೇ ಅಲ್ವಾ ನಿಮಗೆ ಒಂದು ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪ್ಪೋ ಡಿಮಾಂಡು ಹೆಂಡತಿ ಮಕ್ಕಳಿಂದ ಕಮಾಂಡ್ ಅಪ್ಪೋ ಕಮಾಂಡು ಅವ್ರು ಹೇಳಿದ್ದೆಲ್ಲ ತಂದ್ಕೊಡ್ಬೇಕಲ್ವಾ ತಂದೆ ಅಂದರೆ ಏನು ತಂದೆ ಅಂದರೆ ಏನು ಫಾದರ್ ಅಂತ ಒಂದಲ್ಲ ತಂದೆ ಅಂದರೆ ಬರೀ ಫಾದರ್ ಅಷ್ಟೇ ಅಲ್ಲ ಹೆಂಡತಿ ಮಕ್ಕಳು ಮಿಕ್ಕಿದ ಮನೆಯವರೆಲ್ಲ ಇದನ್ನು ತೊಗೊಂಬ ಇದನ್ನು ತೊಗೊಂಬ ಅದನ್ನು ತೊಗೊಂಬ ಅಂದರೆ ತಂದೆ ಅಂತಾನಲ್ಲ ಅವನೇ ತಂದೆ ಎಲ್ಲ ತಂದೆ ಅಂತ ಕೇಳಿದ್ರು ನಿಮಗೊಂದು ಸಣ್ಣ ಘಟನೆ ಹೇಳ್ತೀನಿ ಇವಾಗ ಇಲ್ಲಿ ಪ್ರೂವ್ ಮಾಡಿಬಿಡ್ತೀನಿ ನೀವೇ ಒಪ್ಕೊಳ್ತೀರಾ ಈಗ ಗಂಡಸರಿಗೆ ಸಹನೆ ಹೆಚ್ಚೋ ತಾಳ್ಮೆ ಹೆಚ್ಚೋ ಹೆಂಗಸರಿಗೆ ತಾಳ್ಮೆ ಹೆಚ್ಚೋ ಅಂತ ಒಂದು ನಡೆದ ಘಟನೆ ನಿಮ್ಮ ಮುಂದೆ ಹೇಳ್ತೀನಿ ಬ್ಯಾಂಕಿನ ಎಕ್ಸಾಂಪಲ್ ಆವಾಗಲೇ ಹೇಳಿದೆ ಒಂದು ಬ್ಯಾಂಕು ಮ್ಯಾನೇಜರ್ ಕ್ಯಾಬಿನಲ್ಲಿ ಕೂತಿದ್ದಾರೆ ಈ ಕಡೆ ಎಲ್ಲ ಕ್ಯಾಶಿಯರು 10:30 ಜನ ಕಸ್ಟಮರ್ಸ್ ಎಲ್ಲ ಬರೋ ಅಂಥ ಟೈಮು ನೋಡ್ತಾರೆ ಬ್ಯಾಂಕ್ ಶುರು ಆಗಬೇಕು ಬ್ರ್ಯಾಂಚ್ ಶುರು ಆಗಬೇಕು ಮ್ಯಾನೇಜರಲ್ಲಿ ಕೂತಿದ್ದಾರೆ 10:30 10:30 ಕ್ಯಾಶಿಯರ್ ಬಂದಿಲ್ಲ ಕ್ಯಾಶಿಯರ್ ಬಂದಿಲ್ಲ ಅರೇ ಸ್ವಾಮಿ ಏನೋ ಅಂತ ಕಸ್ಟಮರ್ ಕೂಗ್ತಾ ಇದ್ದಾರೆ ಒಂದು ನಿಮಿಷ ಪ್ಲೀಸ್ 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 ಅರೇಂಜ್ ಮಾಡ್ತೀನಿ ಅಂತ ಹಿಂಗೆ ಮಾಡ್ತಾರೆ 10:30 11 ಆಯಿತು ಕ್ಯಾಶಿಯರ್ ಬರಲಿಲ್ಲ ತಕ್ಷಣ ಇನ್ನೊಬ್ಬರು ಲೇಡಿ ಕ್ಯಾಶಿಯರ್ ಕ್ಲಾರ್ಕ್ ಇದ್ದವ್ರನ್ನ ನೋಡಮ್ಮ ನೀವು ಅಲ್ಲಿ ಹೋಗಿ ದಯವಿಟ್ಟು ಮ್ಯಾನೇಜ್ ಮಾಡ್ತಾಯಿರು ಇವತ್ತು ನೀನೇ ಕ್ಯಾಶಿಯರ್ ಆಗೋ ಕೌಂಟ್ರಲ್ಲಿ ಕೂತ್ಕೊಂಡು ಮಾಡು ಅಂತ ಹಿಂಗೆ ಅಂದ್ಬಿಟ್ಟು ಮ್ಯಾನೇಜರಲ್ಲಿ ಕೂರಿಸ್ಬಿಟ್ಟು ಹಿಂಗೆ ಬಂದರು 11:30 11:30 ಆಗ್ತಾಯಿದೆ ಈ ಕ್ಯಾಶಿಯರು ಅವಳ ಹೆಸರು ಮೀರಾ ಅಂತ ಅವಳು ನಿಧಾನವಾಗಿ ನಡ್ಕೊಂಬರ್ತಾ ಇದ್ದಾಳೆ ಬ್ರ್ಯಾಂಚ್ ಒಳಗೆ ಬಂದು ಮ್ಯಾನೇಜರ್ ಹತ್ರ ಬಂದು ಸಾರಿ ಅಂತ ಹೇಳಬೇಕು ತಾನೆ ಸ್ಟ್ರೈಟ್ ಅವೇ ಕೌಂಟರ್ ಹತ್ರ ಹೋಗಿ ಆ ಕ್ಯಾಶಿಯರ್ ದುಡ್ಡು ಎಣಿಸ್ಕೊಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಪಿಸ್ ಅಂತ ಮಾತಾಡ್ತಾ ಇದ್ದಾರೆ ಕಸ್ಟಮರ್ಸ್ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಈ ಇಬ್ಬರು ಹೆಂಗಸರು ಕೌಂಟರ್ನಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ಮ್ಯಾನೇಜರ್ಗೆ ಹೇಗ್ಬೇಕು ತಾನೆ ಪ್ರಪಂಚದಲ್ಲಿರೋ ಯಾವುದೇ ಗಂಡಸು ತಾಳ್ಮೆ ಇಲ್ಲ ಅಂತ ಹೇಳೋರೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಡೈಲಾಗ್ ಏನು ಅಂದರೆ ಮ್ಯಾನೇಜರ್ ವೈಕ್
ನಾನು ಬಾಗಿಲು ತೆಕ್ಕೊಂಡೆ ರೇ ಮೀರಾ ಏನ್ರಿ ಮಾಡ್ತಾ ಇದ್ದೀರಾ 10 ಗಂಟೆಗೆ ಬರಬೇಕಾದ ನೀವು 11 ವರೆಗೆ ಬಂದಿದ್ದೀರಾ ನೀವು ಜೊತೆಗೆ ಬಂದು ಕೆಲಸ ಶುರು ಮಾಡೋದಲ್ಲದೆ ಇನ್ಫಾರ್ಮ್ ಮಾಡೋದಲ್ಲದೆ ಈ ಅಮ್ಮನ ಬೇರೆ ಕೆಲಸ್ತಾ ಇದ್ದೀರಾ ಇಲ್ಲಿ ಬಂದು ಏನು ಪಿಸ್ ಪಿಸ್ ಅಂತ ಮಾತಾಡ್ತಾ ಇರೋದು ಮೆಮೋ ಕೊಟ್ಬಿಡ್ತೀನಿ ನಿಮಗೆ ಸಸ್ಪೆಂಡ್ ಮಾಡ್ಬಿಡ್ತೀವಿ ಇದು ತಾಳ್ಮೆ ಇಲ್ಲದೆ ಇರುವಂತಾರು ಆದರೆ ಮಹಾ ತಾಳ್ಮೆ ಇರುವಂತ ಗಂಡಸು ಬ್ರಾಂಚ್ ಮ್ಯಾನೇಜರ್ ಹೇಳ್ತಾರೆ ಕೌಂಟರ್ ಒಳಗೆ ಬಂದು ಮೀರಾ ತಿರುಗಿ ನೋಡ್ತಾಳು ಏನಮ್ಮ ಏನಾಯ್ತಮ್ಮ ಆ ಥರ ಲೇಟಾಗಿ ಬಂದಿರೋಗೆ ಇದು ನೋಡಿದ ತಕ್ಷಣ ಗಳ 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 ಅಂತ ಹತ್ಬಿಟ್ಲಂತ ಅವಳು ಹತ್ಬಿಟ್ಟು ಸರ್ ಇವತ್ತು ಬೆಳಗ್ಗೆ 8 ಗಂಟೆಗೆ ನಮ್ಮ ತಂದೆ ತೀರ್ಕೊಂಡ್ರು ಸರ್ ತಂದೆ ತೀರ್ಕೊಂಡಿದ್ದಾರೆ ನಮ್ಮ ತಂದೆ ತೀರ್ಕೊಂಡಿದ್ದಾರೆ ಸರ್ ಅದನ್ನು ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಸರ್ ಅದಕ್ಕೆ ಬ್ರ್ಯಾಂಚಿಗೆ ಬಂದು ಡೆಬಿಟ್ ವೋಚರ್ ಹಾಕಿ ಕ್ಯಾಶ್ ಡ್ರಾ ಮಾಡ್ಕೊಂಡಿಗೆ ಹೋಗೋಣ ಅಂತ ಬಂದೆ ಸರ್ ಹಂಗಂದ ತಕ್ಷಣ ಬ್ರ್ಯಾಂಚ್ ಮ್ಯಾನೇಜರ್ ಇರಲಿ ಬಿಡಿ ಐ ಆಮ್ ಸಾರಿ ನಿಮಗೆ ಗೊತ್ತಾಗಲಿಲ್ಲ ಈ ವಿಷಯ ಎಷ್ಟು ಸಾವಿರ ಬೇಕು ನಿಮಗೆ 25,000 ಬೇಕು ಸರ್ 25,000 ನಿಮಗೆ ಡ್ರಾ ಮಾಡ್ಕೊಳ್ಳೋದೆಲ್ಲ ಆಮೇಲೆ ಮಾಡ್ಕೊಳ್ಳಿ ಫಸ್ಟ್ ಹೋಗಿ ಅಟೆಂಡ್ ಮಾಡಿ ಅಂತ ಮ್ಯಾನೇಜರ್ ಪರ್ಸನಲ್ ದುಡ್ಡಿಂದ 25,000 ಕೊಟ್ಟು ಅವ್ರನ್ನ ಕಳಿಸಿ ಹಂಗೆ ಮಾಡಿದ್ದಾರೆ ಇದೇನಾದ್ರೂ ತಾಳ್ಮೆ ಕಳ್ಕೊಂಡಿದ್ದೀರಿ ಏನು ಗಲಾಟೆ ಆಗ್ತಾಯಿತ್ತು ತಂದೆ ಸತ್ತೋಗಿದ್ದಾರೆ ನನ್ನ ಮಗನ ಈ ಥರ ಗಲಾಟೆ ಮಾಡೋದು ಅಂತ ಇರಲಿಲ್ವಾ ಇದು ತಾಳ್ಮೆ ಇದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಪ್ರೂವ್ ಇದು ಎಕ್ಸಾಂಪಲ್ಲು ಇದು ಪ್ರೂವ್ ಅಂಥ ಮಹಾ ತಾಳ್ಮೆ ಇರುವಂಥ ಬ್ರ್ಯಾಂಚ್ ಮ್ಯಾನೇಜರ್ ಯಾರು ಗೊತ್ತಾ ನಿಮ್ಮ ಕಣ್ಣು ಮುಂದೆನೆ ಇದ್ದಾರೆ ನಿಮ್ಮ ಕಣ್ಣು ಮುಂದೆನೇ ಕೂತಿದ್ದಾರೆ ಅವ್ರನ್ನ ಈಗಲೇ ಪರಿಚಯ ಮಾಡ್ತೀನಿ MS ಅಂದರೆ ಮಹಾ ಸಹನೆ ಇರುವಂಥ ನರಸಿಂಹಮೂರ್ತಿ ಇನ್ನೇನು ಬೇಕು ಆರ್ಗ್ಯುಮೆಂಟು ನಮ್ಮ ಎದುರುಗಡೆನೆ ಕೂಡ ಅಂದರೆ ಇವಾಗ ಜಡ್ಜಿಗೆ ಮಸ್ಕ ಹೊಡಿತಾ ಇದ್ದೀನಿ ಅಂತಲ್ಲ ಗಂಡಸರು ಬೇಸಿಕಲಿ ತಾಳ್ಮೆ ತಾಳ್ಮೆ ಕಳ್ಕೊಂಡ್ರೆ ಇನ್ನು ಮಿಕ್ಕಿದ್ದು ಏನೇನೇನೇನೋ ಆಗೋಗ್ಬಿಡ್ತಾ ಇರುತ್ತೆ ಅದು ಹಾಗಾಗಿ ನಾವು ಆಟೋ ರಿಕ್ಷಾ ಬ್ಯಾಲೆನ್ಸ್ ಮಾಡ್ಬೇಕು ಸ್ವಾಮಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ತಾಳ್ಮೆ ಕಳ್ಕೊಳ್ಳೋಕ್ಕಾಗಲ್ಲ ಬೈತಾ ಇರ್ತಾರೆ ಅವ್ರು ಬೈತಾರೆ ಹೆಂಡತಿ ಬೈತಾರೆ ಮಕ್ಕಳು ಬೈತಾರೆ ಅದಕ್ಕೆಲ್ಲ ಹಾಕ್ಕೊಂಡು ಮಾಡಿದ್ದುಣ್ಣೋ ಮಹಾರಾಯ ಅಂತಂದರೆ ಸಿಕ್ಕಿದ್ದು ಮಾಡಿದ್ದುಣ್ಣೋ ಮಹಾರಾಯ ಅಂದರೆ ನಾಟ್ ಓನ್ಲಿ ಕರ್ಮ ಇಟ್ ರೆಫರ್ಸ್ ಟು ನಾಟ್ ಓನ್ಲಿ ಕರ್ಮ ಬಟ್ ಆಲ್ಸೋ ಹೆಂಡತಿ ಏನೇನು ಹಾಕಿರ್ತಾಳೆ ಅದು ಹೊಡೆದಿರೋರೆಲ್ಲ ಯಾರು ಅನ್ನೋದಕ್ಕೆ ಒಂದು ಸಂದ ಹೇಳ್ಬಿಟ್ಟು ನೆಕ್ಸ್ಟ್ ಕೊಡ್ತೀನಿ ನಾನು ಹೊಡೆದಿದ್ದು ಯಾರು ಜಾಸ್ತಿ ಅಂತ ಹಿಂಗೆ ಹೇಳಿದ್ರಲ್ಲ ನೀವೇ ಯೋಚನೆ ಮಾಡಿ ಸುಧಾ ಬರ್ಗೂರು ಅವ್ರು ಏನು ಹೇಳಿದ್ರು ಪ್ರೈಮರಿ ಸ್ಕೂಲ್ ಟೀಚರ್ಗಳೆಲ್ಲ ಜನರಲ್ಲಿ ಹೆಂಗಸರು ಅಂತ ಹೇಳಿದ್ರೆ ಟೀಚರ್ಗಳೆಲ್ಲ ಹೊಡಿತಾರೆ ಅಂತ ಆಯ್ತಾ ಅಂದರೆ ಹೊಡೆದಿದ್ದು ಯಾರಾಯಿತು ಆಯಿತು ಮನೆಯಲ್ಲಿ ಸ್ಕೂಲ್ಗೆ ಮಕ್ಕಳನ್ನು ನರ್ಸರಿ ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ ದರ 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 ಅಂತ ಎಳ್ಕೊಂಡೋಗಿ ಸ್ಕೂಲಿಗೆ ಡ್ರಾಪ್ ಮಾಡೋದು ಗಂಡನ ತಂದೆನ ತಾಯಿನ ನೀವೇ ಯೋಚನೆ ಮಾಡಿ ಸ್ಕೂಲಿಂದ ಬರೋವರೆಗೂ ಎಳ್ಕೊಂಡೋಗೋದು ಸ್ಕೂಲ್ಗೆ ಹೋಗಲ್ಲ ಅಂತೀಯ ಸ್ಕೂಲ್ಗೆ ಹೋಗಲ್ಲ ಅಂತೀಯ ಎಲ್ಲ ಸ್ಕೂಲ್ಗೆ ಹೋಗಿದೆ ಏನು ಮಾಡ್ತೀಯ ಅಂತ ಎಳ್ಕೊಂಡು ಎಳ್ಕೊಂಡು ಕೂಡೋದು ಅಲ್ಲೇ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಸಿಟ್ ಅಪ್ ಆನ್ ದಿ ಬ್ರ್ಯಾಂಚ್ ಇನ್ ಕಿವಿ ಹಿಂಗೆಲ್ಲ ಮಾಡಿಸೋದು ಅವರು ಹಿಂಗೆ ಹಿಂಸೆಯಲ್ಲೇ ಬದುಕಿ ಆಗ್ತಾ ಇರುವಂಥವನು ಮಹಾ ತಾಳ್ಮೆಯಿಂದ ಹಿಂಗೆ ಹಾಕ್ಕೊಂಡಿದ್ದಾನಲ್ಲ ಇದಕ್ಕಿಂತ ಇನ್ನು ಗಂಡಸಿನ ಯಾರಿದ್ದಾರೆ ಇದನ್ನು ಕೇಳಿ ನನಗೆ ದುಃಖ ಆಗ್ತಾ ಇದೆ ನೀವೆಲ್ಲ ಹಿಂಗೆ ಮಾಡ್ತಾ ಇರೋದು ನೋಡಿ ಇಲ್ಲ ನೀವು ಯೋಚನೆ ಮಾಡಿಬಿಡಿ ಭಾಳ ದುಃಖ ಆಗಿದೆ ಅವರಿಗೆ ಜೋರು ಚಪ್ಪಾಳೆ ಕೊಟ್ಟರೆ ಸುರು ಹೋಗ್ತಾರೆ ನನ್ನ ಬಗ್ಗೆನೇ ಒಂದು ಉದಾಹರಣೆಯನ್ನು ಕೊಟ್ಟರು ಭಾಳ ಸಂತೋಷ ಆಯಿತು ಆಗಲೇ ಮೇಷ್ಟ್ರುಗಳು ಸಿಕ್ಕಾಪಟ್ಟೆ ಹೊಡಿತಾರೆ ಚಿಚ್ಚಿಸ್ತಾರೆ ಮಕ್ಕಳನ್ನ ಅಂತೆಲ್ಲ ಹೇಳಿದ್ರು ಆ ಥರ ಮೇಷ್ಟ್ರುಗಳು ನಮ್ಮ ಕಾಲದಲ್ಲಿ ನಮ್ಮನ್ನು ಹೇಳಿದು ಕುಟ್ಟಿ ಚಿಚ್ಚಿ ಎಲ್ಲ ಮಾಡಿದ್ರಿಂದ ಇವತ್ತು ಈ ಲೆವೆಲ್ಗೆ ನಾವು ಬಂದು ಒಬ್ಬ ಪ್ರಾಣೇಶ್ ಆಗಿದ್ದು ಇದೇ ಕಾರಣದಿಂದ ಒಬ್ಬ ದಯಾನಂದ ಆಗಿದ್ದು ಒಬ್ಬ ಸುಧಾ ಆಗಿದ್ದು ಒಬ್ಬ ಯಶವಂತ ಅಥವಾ ಡುಂಡಿ ಇದರಿಂದ ನಮ್ಮ ಮೇಷ್ಟ್ರುಗಳು ನಮ್ಗೆ ಹೊಡೆದ್ರು ಈಗ ಸಣ್ಣದಾಗಿ ಒಂದು ಏಟು ಹಾಕ್ಬಿಟ್ರೆ ಸಾಕೋದು ಪೊಲೀಸ್ ಕಂಪ್ಲೇಂಟ್ವರೆಗೂ ಹೊರಟೋಗುತ್ತೆ ಯಾವಾಗ ಗುರು ಮತ್ತು ಶಿಷ್ಯರ ನಡುವೆ ಸಂಬಂಧ ಇಲ್ವೋ ಅವಾಗೆಲ್ಲ ಹಾಳಾಗೋಗ್ಬಿಡುತ್ತೆ ಆ ಶಿಕ್ಷೆ ಬೇಕಾಗಿತ್ತು ಈಗ ಗುರುಗಳು ಭಯನೇ ಇಲ್ಲ ಆ ಥರ ಆಗಿದೆ ಈಗ ವಿಷಯ ಬಂತು ಅಂತ ನನ್ನ ಜೊತೆ ಹಂಚ್ಕೊತಾ ಇದ್ದೀನಿ ತಾಳ್ಮೆ ಇಟ್ಕೊಂಡು ನಾವು ಚಿಕ್ಕ ಹುಡುಗರಿದ್ದಾಗ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಗುಂಡ್ರಾವ್ ನಾವು ಸೈಕಲ್ ಕಲಿತಾ ಇದ್ವಲ್ಲ ಆಗ ನಮ್ಮ ಎದುರುಗಡೆಯಿಂದ ನಮ್ಮ ಮಾಸ್ತರ್ ಏನಾದರೂ ನಡ್ಕೊಂಡು ಬರ್ತಾ ಇದ್ದರೆ ಚಕ್ ಅಂತ ಸೈಕಲಿಂದ ಇಳಿದು ಬಿಟ್ಟು ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ವಿ ಯಾಕೆಂದರೆ ಆ ಗುರುಗಳಿಗೆ ನಾವು ಕೊಡ್ತಾ ಇದ್ದ ಗೌರವ ಗುರುಗಳಲ್ಲಿ ಆ ತಾಳ್ಮೆ ಇತ್ತು ನಮ್ಮ ಕೃಷ್ಣೇಗೌಡರು ಹೇಳಿದ ಕತೆ ಇದು ಅವರ ಕಾಲೇಜಲ್ಲಿ ಒಬ್ಬ ಇದು ತೊಗೊಂಡಿದ್ದಾನೆ ದೊಡ್ಡ ಮೋಟ್ರ್ ಬೈಕ್ ತೊಗೊಂಡು ಹೊಸ ಹುಡುಗ ಯೀ ಅಂತ ಬರ್ತಾ ಇದ್ದಾನೆ ಮೇಷ್ಟ್ರು ಕಾರಿಡಾರಲ್ಲಿ ನಿಂತ್ಕೊಂಡು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಇವನು ಕಂಟ್ರೋಲ್ ತಪ್ಪು ಇನ್ನೇನು ಹೊಡಿಬೇಕು ಅಷ್ಟರಲ್ಲಿ ಮೇಷ್ಟ್ರು ಹಾರ್ಕೊಂಬಿಟ್ರು ಜಗಲಿಗೆ ಅವನು ಗೋಡೆಗೊಡ್ದ ಬಿದ್ದ ಎಲ್ಲ ಹುಡುಗರು ಸೇರಿ ದಬ 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 ಅಂತ ಹೊಡೆದ್ರಂತೆ ನಮ್ಮ ಮೇಷ್ಟ್ರು ಹೇಳಿದ್ದಿದ್ದನ್ನು ಆಗ ಮೇಷ್ಟ್ರೇ ಬಂದು ಬಿಡಿಸಿದ್ರು ಲೇ ಬಿಡ್ರು ನನಗೇನೂ ಆಗಿಲ್ಲ ಬಿಡ್ರು ಅವ್ನು ಹೊಡಿಬೇಡ್ರು ಬಿಡ್ರು ಅಂದಾಗ ಆ ಸ್ಟೂಡೆಂಟ್ಸು ಹೌದು ಸರ್ ನಿಮಗೇನೂ ಆಗಿಲ್ಲ ಸರ್ ಅದಕ್ಕೆ ಸರ್ ಅವ್ನು ಹೊಡಿತಾ ಇರೋದು ಅಂದ್ರಂತೆ ನಿಮ್ಗೇನಾದರೂ ಆಗಿದ್ದರೆ 3 ದಿನ ರಜಾ ಸಿಗ್ತಿತ್ತಲ್ಲ ಸರ್ ಕಾಲೇಜಿಗೆ ಅಂತ ತಾಳ್ಮೆ ಕಳ್ಕೊಂಬಿಡ್ತೀವಿ ನಾವು ಈ ಡ್ರೈವಿಂಗ್ ಮಾಡೋದ್ರಲ್ಲಿ ಅಷ್ಟೇ ಆ ತಾಳ್ಮೆ ಕಳ್ಕೊಳ್ಬಾರ್ದು ಯಾವನೋ ತಪ್ಪು ಮಾಡ್ದ ಅಂತೆ ನನಗೆ ಈ ಬೈಕೊಂಡು ಡ್ರೈವ್ ಮಾಡ್ತಾರಲ್ಲ ಕಂಡ್ರೆ ಆಗೋದೇ ಇಲ್ಲ ಅದು ಯಾಕೆಂದರೆ ನೀವು ಕಾನ್ಸಂಟ್ರೇಷನ್ ರಸ್ತೆ ಮೇಲೆ ಇರಬೇಕು ಯಾವನೋ ರಾಂಗ್ ಸೈಡಲ್ಲಿ ಬಂದ ಅಂತ
दारी उद्दू ड्रैव बैतारल अदीर कुड़ू नहीं ताड़े कल्क्रे इडी बाडी के बाडी तले बहुत विचित्रव अंग अब यहा टाइमल यंग यर आफ आगत गल आदि ताड़े गंडसू बे हंगसू बे हंगस जास्ती वादे सुधा बरगोरवर गुंडूरावरूय नाटककार और अभिनय नाटक डैल्ला तुम सोगसा निंदे इतने वो वास्तव संगति एम एस नरसिंहमूर्ति मैनेजर प्रस्तुतपड़ इन भाग नोड़ आ मीरा अव हेणुमु तंदेन कल्कू कूड़ा त्यूटी के न्याय कोड़ोदर मैनेजर इनफार्मोस्कर बंदे आकलो ताम यहाद ना गुर्तु अदान फेड औटीर मोसले कण्णीर हाकि कते हेद इन्नु नम्म प्राणेश तपस्सेल्ला बरी गणसरारी मेनके ऊर्वशी केड्स्तावरी अप्प ताळ्मे कण्मुच्चिकोंडु कूत्कोबेकु तपस्सिगे मेनके बंद 5 मिनिट्टिगे कण्णु हाकिबिट्टु नोडबेकु अल्लिगे नीनु वीक स्त्रीलिंग मुंद्र पुल्लिंग वीक आद्रे नावेनप्प माडकागुत्ते तपस्स स्ट्रांग इरबेकित्तु इन्नु नम्म दयानंद एरोप्लेन कथेल्ला हेळि निम्मन्न बहळ मेलक्के एत्तरक्के हारिसिबिट्रु विमान हत्सिदारे केळगे इळिसिल्ल नेनपिरलि स्वामी ऐनु पैलट विचार बंतल्ल पैलटली बरी लेडी पैलटे दिल्ली न्यूयॉर्क इंटरनेशनल फ्लाइट बरी लेडी पैलटे पूर्ति एंटायर क्रू लेडीस चप्पाळे एंटायर क्रू लेडीस इन्नु गगन सखियर मुगिग बिटकोळि किविग बिटकोळि अंतारे अल्लोन डोर इल्लोन डोर एल्ला कथे हेळिद्रि अंतद्दे ओब्ब गगन सखि तन्न प्राण उळिसिकोबोदित्तु नीरज अन्नोळ्दाके चित्र कूड बंतु सिनिमा कूड आयतु आके कथे मद्वे गोत्तादंत स्पुरद्रूपी हेण्मगळु आद्रे अल्लिद्द प्रयाणिकरन्न कापाडलु तन्न जीववन्न कोट्लु गगन सखियरु बरे प्लास्टिक स्मैलिगे अष्टे सीमित आगिरोदिल्ल अवरु ब्यूटी जोतेगे ड्यूटी कान्शियस् आगु हेण्मक्कळु इर्तारे कोने गळिगेयल्लि अन्नोदक्के इदोंदु उदाहरणे ब्यूटी ड्यूटी इवेल्ल बरी मनुष्यरिगे अल्ल हेण्मक्कळल्लि सर् प्राणिगळु इदावे काडल्लि गंड सिंह निम्ग गु महासोमेरी अब ऐंत आकलस्क मरद के बिंदु हण्ण सिंह मात्र शांपू हाँ तले स्नानी गंड सिंह अंत हर नंबर बहुत दुख आगे नन सिंह अंत नरसिंह इला पाप सिंह बिड़ी सिटी सिंह गंड सिंह आराम तू कड़क आकलस्क मलगे हण्ण सिंह शांपू हाँ स्नानी गंड केळ्तु याके येन कलंकार माड्कोतिदिया सुम्मने वेस्ट याकम्मा शांपू दंड माड्तिदिया अंत अय्यो निमगे गोत्तिल्वा डिस्कवरी चानल नवरु कार्ड तुंबा क्यामरा इट्टिद्दारे स्वल्प चेन्नागि काणबेकल्वा पेशन्स अन्नोदु प्राणिगळिगे इरुत्ते इन्नु डिपार्टमेंट बेरे बेरे इलाके बग्गे बंदिद्दक्के ओंदु विशेष इलाके नोडि गुजरातिन गिर्गाव अरण्यद प्रदेशदल्लि अरण्य इलाखेयल्लि 180क्कू हेच्चु हेण्मक्कळु केलस माड्ता इद्दारे फारेस्ट डिपार्टमेंट अल्लि अवरु पुट्ट पुट्ट चिरते मरिगळन्न हुलि मरिगळन्न ताई बिट्टु होगिद्रे तगोंडु बंदु अवु फीडिंग बाटलल्लि हालु ऊडिसोदु अवर ताई हत्र अदन्न सेर्सुवंतद्दु इडी अरण्यवन्न बुलेट हाकोंडु ओडाडिकोंडु कापाडुत्तारे अंद्रे हेण्मक्कळु ताळ्मेले आगलि केलसदल्ले आगलि यावुदरल्लू कडिमे इल्ल अंत नावु हेम्मे पट्टुकोळ्ळोण ಪ್ರತಿಯೊಂದರಲ್ಲೂ ಕೂಡ ಹೆಣ್ಮಕ್ಕಳು ಇದ್ದಾರೆ ಏನಂದ್ರೆ ನಮ್ಮ ಗಣ್ಮಕ್ಕಳು ಪಾಪ ಅವರು ವೈಯಕ್ತಿಕ ನಮ್ಮ ದಯಾನಂದ ಅವರು ಅವರು ಏನೇನು ಪಾಡು ಪಡ್ತಿದ್ದಾರೆ ಅದೆಲ್ಲ ಹೇಳಿದ್ರು ಮನೆಗೆ ವಾಪಸ್ ಹೋದ ಮೇಲೆ ಅವರಿಗೆ ಅದಕ್ಕೆ ಉತ್ತರ ಸಿಗುತ್ತೆ ಪಾಪ ಕರೆಕ್ಟ್ ಆನ್ಸರ್ ಅವರಿಗೆ ಸಿಗುತ್ತೆ ಮನೆಯಲ್ಲಿ ಸೋ ನನ್ನ ಪ್ರಕಾರ ತಾಳ್ಮೆ ಅಂತ ಬಂದಾಗ ಹೆಣ್ಮಕ್ಕಳಿಗೆ ತುಂಬಾ ತಾಳ್ಮೆ ಇದೆ ಪ್ರತಿ ಕ್ಷೇತ್ರದಲ್ಲಿ ಇದೆ ಯಾವ ರೇಂಜ್ ಗೆ ಅಂದ್ರೆ ನನ್ನ ಗೆಳೆಯ ಒಂದಿನ ಫೋನ್ ಮಾಡಿದ ಎಂಎಸ್ಎನ್ ಸರ್ ಒಂಚೂರು ಮನೆಗೆ ಬರ್ತೀಯಾ ಯಾಕಪ್ಪ ಏನಾಯ್ತು ಅಂದೆ ಅಯ್ಯೋ ಏನೋ ನನಗೂ ಇವಳಿಗೂ ಸ್ವಲ್ಪ ಜಗಳ ಆಗೋಯ್ತು ಕೋಪದಲ್ಲಿ ನಾನು ನಾಲ್ಕು ಮಾತು ಬೈದೆ ನೇಣು ಹಾಕೋತೀನಿ ಅಂತ ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾಳೆ ನನಗೆ ಗಾಬರಿ ಆಯ್ತು ಓಡೋದೆ ಎಲ್ಲಿದ್ದಾಳೆ ಅಂದೆ ಹಿಂಗಂದ ಆ ಬಾಗ್ಲು ತಟ್ಟಿ ಒಳಗೆ ಹೋದೆ ಪುಣ್ಯಾತ್ ಕಿತ್ತಿ ಲಿಪ್ಸ್ಟಿಕ್ ಹಚ್ಕೊಂತ ಕೂತಿದ್ದಾಳೆ ಅಲ್ಲೇ ನಿನ್ನ ಗಂಡ ಎದೆ ಹೊಡ್ಕೊಂಡು ಫೋನ್ ಮಾಡ್ದ ಅಲ್ಲಿ ನೀನು ನೇಣು ಹಾಕೋತೀನಿ ಅಂದಿಯಂತೆ ಹಾಕೋತೀನಿ 100% ಹಾಕೋತೀನಿ ಮತ್ತೆ ಯಾಕೆ 3 ಇಂಚ್ ಮೇಕಪ್ ಬಳ್ಕೋತಿದ್ಯಾ ಅಂದೆ ಸ್ವಲ್ಪ ಸುಮ್ಮನೆ ಇರ್ತೀಯಾ
ಒಂದಸಲ ಅನ್ಯಾಚುರಲ್ ಡೆತ್ ಆದ್ರೆ ಎಲ್ಲ ಚಾನೆಲ್ ನವರು ಬರ್ತಾರೆ ತಾನೆ ಕವರೇಜ್ ಗೆ ಬಾಡಿ ಚೆನ್ನಾಗಿ ಕಾಣಬೇಕಲ್ವಾ ನೇಣಕೋಬೇಕಾದ್ರೂ ಅಲಂಕಾರ ಮಾಡ್ಕೊಳ್ಳೋ ಇಂಟರೆಸ್ಟ್ ಇರುತ್ತೆ ಅಂದ್ರೆ ಜೀವಂತವಾಗಿ ಬದುಕುವಾಗಿರಲ್ವೇನ್ರಿ ಇದೆಲ್ಲ ತಮಾಷೆ ಒಂದಕಡೆ ಎಂಎಸ್ಎನ್ ಸರ್ ಎಷ್ಟೋ ಮನೆಗಳಲ್ಲಿ ಮಾನಸಿಕವಾಗಿ ವಿಕಲಚೇತನ ಮಕ್ಕಳು ಹುಟ್ಟುತ್ತಾರೆ ದೈಹಿಕವಾಗಿ ಸಮಸ್ಯೆ ಇರೋ ಮಕ್ಕಳು ಹುಟ್ಟುತ್ತಾರೆ ಅಂತ ಮಗು ಅದಕ್ಕೆ ವಯಸ್ಸಾಗುತ್ತೋ ಹೊರತು ಮಗು ದೇಹ ಅಥವಾ ಮನಸ್ಸು ಬೆಳೆದಿರಲ್ಲ ಅಂತ ಮಗುವಿಗೆ ಕಣ್ಣ ರೆಪ್ಪೆ ತರ ಕಾಪಾಡೋ ಲಕ್ಷ ಲಕ್ಷ ತಾಯಂದ್ರಗಳಿದ್ದಾರೆ ಇವತ್ತಿಗೂ ಕೂಡ ಎಷ್ಟೇ ವರ್ಷಗಳಾದರೂ ಆ ಮಗುವನ್ನ ಅದನ್ನ ನಡೆಸೋದ್ರಿಂದ ಹಿಡಿದು 20 30 ವರ್ಷದ ಮಕ್ಕಳು ಬಾಯಲ್ ಜೊಲ್ ಬರ್ತಿರುತ್ತೆ ಅವರಿಗೆ ಮಾನಸಿಕವಾಗಿ ಬುದ್ಧಿ ಬೆಳೆದಿರಲ್ಲ ಅಂತ ಮಕ್ಕಳನ್ನ ಕಾಪಾಡಿ ಆ ಮಕ್ಕಳಿಗೆ ತಿಳುವಳಿಕೆ ಆ ಮಕ್ಕಳಿಗೋಸ್ಕರ ತಾನು ಟ್ರೈನಿಂಗ್ ತಗೊಂಡು ಅವರನ್ನ ಹೇಗೆ ಸಾಕಬೇಕು ಅಂತ ಇದನ್ನೆಲ್ಲ ಮಾಡ್ತಾರಲ್ಲ ಈ ತಾಳ್ಮೆ ಹೆಣ್ಮಕ್ಕಳಿಗಲ್ಲದೆ ಯಾವ ಗಂಡ್ಮಕ್ಕಳಲ್ಲೂ ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಹಂಗಂತ ಎಲ್ಲ ಗಂಡಸರಿಗೂ ತಾಳ್ಮೆ ಇಲ್ಲ ಅಂತ ನಾನು ಹೇಳಲ್ಲ ಗೊತ್ತಾಗುತ್ತೆ ಕೆಲವು ಗಂಡ್ಮಕ್ಕಳು ನೋಡಿದ್ರೇನೆ ನೋಡಿ ಖಾಲಿ ಆಗಿಬಿಟ್ಟಿರುತ್ತಲ್ಲ ಸೈಟು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಅವರಿಗೆ ಪಾಪ ಇವ್ರಿಗೆ ಮನೇಲಿ ಸ್ವಲ್ಪ ಕಷ್ಟ ಆಗಿದೆ ಅಂತ ಏನು ಸರ್ ದುಂಡಿ ಸರ್ ನಮ್ಗೆ ಗೊತ್ತಾಗುತ್ತೆ ಆದರೆ ನಾ ಅದಕ್ಕೆ ಹೇಳ್ತಿರ್ತೀನಿ ಕೂಲಾಗಿರ್ರಿ ನೀವು ಡ್ರೈವಿಂಗ್ ಬಗ್ಗೆ ಹೇಳಿದ್ರಿ ಡ್ರೈವರ್ಗಳು ನಿದ್ದೆ ಮಾಡಿಬಿಟ್ರೆ ಭಾಳ ಡ್ರೈವರ್ಗೆ ನಾವು ಸಲ್ಯೂಟ್ ಮಾಡ್ಬೇಕು ನಾವು ಸಲ್ಯೂಟ್ ಮಾಡ್ತೀವಿ ಸರ್ ಆದರೆ ಆ ಥರ ನಮ್ಮ ಬಸ್ಗಳನ್ನು ಓಡಿಸೋ ಡ್ರೈವರ್ಗಳು ನಮ್ಮ ದೇಶ ಕಾಯೋ ಯೋಧರುಗಳು ಇವರಲ್ಲೆಲ್ಲೋ ಗಡಿಯಲ್ಲಿರ್ತಾರೆ ಇವರಿಲ್ಲೆಲ್ಲೋ ರಾತ್ರಿ ಡ್ಯೂಟಿ ಮಾಡಿರ್ತಾರೆ ಈ ಗಂಡನಿಗೋಸ್ಕರ ಸದಾ ಪ್ರಾರ್ಥನೆ ಮಾಡ್ತಾ ನನ್ನ ಮಾಂಗಲ್ಯ ಭಾಗ್ಯ ಚೆನ್ನಾಗಿರಲಿ ನಮ್ಮವ್ರಿಗೆ ಏನೂ ಆಗಬಾರ್ದು ಅಂತ ಕಾಯ್ತಾಳಲ್ಲ ಆ ಹೆಣ್ಣಿನ ತಾಳ್ಮೆಗೆ ನೀವೇನು ಸರ್ ಬೆಲೆ ಕಟ್ತೀರಾ ನಮ್ಮ ಹೆಣ್ಮಕ್ಳು ಜಗಳ ಆಡ್ಬೋದು ಪ್ರಾಣೇಶು ನೀವೆಲ್ಲ ಉದಾಹರಣೆ ಕೊಟ್ಟಂಗೆ ಏನು ಸರ್ ಹೆಣ್ಮಕ್ಳು ಜಗಳ ಆಡ್ಬೋದು ಆದರೆ ದೇವಸ್ಥಾನಕ್ಕೆ ಹೋದ್ರೆ ಇವತ್ತಿಗೂ ಏನು ಬೇಡ್ಕೋತಾರೆ ಅಯ್ಯೋ ದೇವ್ರೆ ಏಳೇಳು ಜನ್ಮಕ್ಕೂ ಇವನೇ ನನ್ನ ಗಂಡ ಆಗಲಿ ಆದರೆ ನೀವು ಗಂಡನ ಕೇಳಿ ಏನು ಅವನು ಕೇಳ್ತಾನೆ ಇವಳನ್ನ ಏನು ಬೇಡ್ಕೊಂಡೆ ನಾನು ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಲಿ ನೀವು ಏ ಇದೇ ನನ್ನ ಏಳನೇ ಜನ್ಮ ಆಗಲಿ ಅಂತ ಬೇಡ್ಕೊಂಡೆ ಬಟ್ ಇದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಹುಟ್ಟಾಕ್ಬಿಡ್ತಂತೆ ಎಮ್ ಎಸ್ ಎನ್ ಸರ್ ಮೇಲೆ ಚಿತ್ರಗುಪ್ತ ಹೇಳ್ದ ಸಾರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಸ್ಪೆಷಲಿ ನಮ್ಮ ಇಂಡಿಯನ್ ಹೆಣ್ಮಕ್ಳು ಇವ್ರಿಗೆ ಗಂಡನ ಜೊತೆಗೇನೋ ಫೈಟಿಂಗ್ ಆಡ್ತಾರೆ ನಿಜ ಆದರೆ ದೇವಸ್ಥಾನಕ್ಕೆ ಬಂದಾಗ ಶ್ರದ್ಧೆಯಿಂದ ಕೇಳ್ಕೊಂಬಿಡ್ತಾರ ಏಳೇಳು ಜನ್ಮಕ್ಕೂ ಇವನೇ ಗಂಡ ಬೇಕು ಅಂತ ಏನು ಮಾಡೋದು ಆ ಯಮಧರ್ಮರಾಯ ಹೇಳ್ದ ಅದರಲ್ಲಿ ಏನಪ್ಪ ಅಂದ ಕೊಟ್ಬಿಡು ಅಂದ ಅಯ್ಯೋ ಕೊಡ್ಬೋದು ಬಟ್ ಗಂಡಂದ್ರಿಗೆ ತಾಳ್ಮೆ ಇಲ್ಲೋ ಅಯ್ಯೋ ಬೇಡ ಇವಳು ಬೇಡ ಇವಳು ಬೇಡ ಇವಳು ಬೇಡ ಅಂತ ಅವ್ರು ಬೇಡ್ಕೋತಾರೆ ಆಗ ಯಮಧರ್ಮರಾಯ ಹೇಳದಂತಾಯ್ತು ಕೊಡು ಆದರೆ ಹೆಣ್ಮಕ್ಳಿಗೆ ಹೇಳು ಆಯ್ತಮ್ಮ ಇವನೇ ನಿನ್ನ ಗಂಡನಾಗಿ ಸಿಗ್ತಾನೆ ಆದರೆ ಅವಳೇ ನಿಮ್ಮ ಅತ್ತೆಯಾಗಿ ಬರ್ತಾಳೆ ಅಂತ ಹೇಳು ಆಗ ಅವಳೇ ಚೇಂಜ್ ಮಾಡ್ಕೊಡ್ತಾಳೆ ಆಪ್ಷನ್ನ ಒಂದು ವೇಳೆ ಇದೆಲ್ಲವೂ ಕೂಡ ಒಂದಷ್ಟು ನಾವು ಹಾಸ್ಯದ ಮೂಲಕ ನಿಮಗೆ ಕನ್ವೆ ಮಾಡೋ ಪ್ರಯತ್ನ ಮಾಡಿದರೂ ಕೂಡ ತಾಳ್ಮೆ ಅಂತ ಬಂದಾಗ ಒಂದು ಸಂಸಾರ ಯಾಕೆಂದರೆ ನಾಲ್ಕು ಗೋಡೆ ಸಿಮೆಂಟು ಜಲ್ಲಿ ಮರಳು ಇದ್ಯಾವುದು ಮನೆ ಆಗೋದಿಲ್ಲ ಆ ಮನೆಯ ಹೊಸ್ತಿಲಿಗೆ ಶುಭ ಬರೆಯುವಾಕೆ ಮಂಗಳವ ಬಾ ಎಂದು ಕರೆಯುವಾಕೆ ದಿನ ದಿನವೂ ಜಯವ ಕೋರುವಾಕೆ ಹೆಣ್ಮಗಳಿದ್ದಾಳಲ್ಲ ಆ ಹೆಣ್ಮಗಳು ಯಾವತ್ತಾ ಮನೆಯಲ್ಲಿ ದೀಪ ಹಚ್ತಾಳೋ ಆಗ ಅದು ಮನೆ ಅನ್ನಿಸ್ಕೊಳ್ಳೋದ್ರಿಂದ ಅವಳ ಸಹನೆ ಅವಳ ತಾಳ್ಮೆ ಅವಳ ಪ್ರೀತಿನೇ ಆ ಮನೆಯ ನಿಜವಾದ ಉಸಿರು ಹಾಗಂತ ಗಂಡ್ಮಕ್ಳು ಸಹಕಾರ ಬೇಕಿಲ್ಲ ಅಂತಲ್ಲ ಬಟ್ ಗಂಡಿಗೆ ಹೆಣ್ಣಿನ ಸಹಕಾರ ಸಿಕ್ಕಾಗ ತಾಳ್ಮೆಯಿಂದಿದ್ದಾಗ ಮಾತ್ರ ಆ ಸಂಸಾರ ಚೆನ್ನಾಗಾಗುತ್ತೆ ಹಳಿ ತಪ್ಪೋದಿಲ್ವ ಹೊರತು ಎಷ್ಟೋ ಕಡೆ ಗಂಡನ ಕಳ್ಕೊಂಡು ಹೆಣ್ಮಕ್ಳಿದ್ದಾರೆ ಸರ್ 10 ಮಕ್ಕಳಿರ್ತಾರೆ ಕೂಲಿ ನಾಲಿ ಮಾಡಿ 10 ಮಕ್ಕಳನ್ನ ಸಾಕ್ತಾಳಲ್ಲ ಅದು ತಾಯಿಯ ತಾಳ್ಮೆಗೆ ಉದಾಹರಣೆ ಆದರೆ ದುರಂತ ಅಂದರೆ 10 ಮಕ್ಕಳು ಸೇರಿ ಒಬ್ಬ ತಾಯಿನ ಸಾಕೋದಕ್ಕೆ ನಂಗೆ ಬೇಡ ನಿಂಗೆ ಬೇಡ ಅಂತ ತಳ್ತಾ ಇರ್ತಾರೆ ಇದು ಬಹಳ ದೊಡ್ಡ ದುರಂತ ಹೀಗಾಗಿ ತಾಳ್ಮೆ ಸಹನೆ ಹೆಣ್ಮಕ್ಕಳಿಗೆ ಇನ್ನು ಭೂಮಿ ಹೆಣ್ಣು ಅಂತ ಹೆಂಗೊತ್ತು ಅಂದರು ನಮ್ಮ ಪ್ರಾಣೇಶ್ ಅವರು ಇದನ್ನು ವಿತ್ತಂಡವಾದ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ ನಾವು ಯಾಕೆಂದರೆ ಮೊದಲಿಂದ ಭೂಮಿಯನ್ನು ನಾವು ಹೆಣ್ಣು ಭೂಮಾತೆ ಅಂತ ಪೂಜೆ ಮಾಡ್ಕೊಂಡು ಬಂದಿರೋವಂಥವ್ರು ಅಲ್ಲಿಗೆ ನೀವು ಮನುಷ್ಯ ಹೆಂಗೆ ನೀ ಗೊಂಡೆ ಹೆಂಗೆ ನೀ ಹೆಣ್ಣು ಹೆಂಗೆ ಅಂದರೆ ನಾವು ಅದನ್ನು ಬಯಾಲಜಿಕಲಿ ಪ್ರೂವ್ ಮಾಡೋಕ್ಕೆ ಕಷ್ಟ ಬಟ್ ಭೂಮಿಯನ್ನು ಪ್ರಕೃತಿಯನ್ನು ನಾವು ಯಾವತ್ತೂ ಹೆಣ್ಣಿಗೆ ಹೋಲಿಸಿರುವಂಥದ್ದು ಎಲ್ಲ ಮನುಷ್ಯ ಮಾಡುವ ಎಲ್ಲ ದೌರ್ಜನ್ಯ ಸಹಿಸ್ಕೊಂಡಿರುವಂತಹ ಭೂಮಿಯ ತಾಳ್ಮೆ ಇದೆಯಲ್ಲ ಇದಕ್ಕಿಂತ ದೊಡ್ಡ ಉದಾಹರಣೆ ಹೆಣ್ಮಕ್ಳಿಗೆ ಬೇಡ ಅಂತ ಭೂಮಿ ಹೆಣ್ಣು ಅದರ ಮುಂಚೆಯಿಂದ ಬಂದಿದ್ದೆ ಈಗಲೂ ಅಷ್ಟೇ ಚಂದ್ರನ ಮಾಮ ಅಂತ ಕರಿತೀವಿ ಅಗೋ ನೋಡು ಚಂದ ಮಾಮ ಅಂತ ಇವತ್ತಿಗೂ ನಾವು ಹೇಳ್ತಾ ಇದ್ದೀವಿ ಹೆಣ್ಣಿಗೆ ತಾಳ್ಮೆ ಇರುತ್ತೆ ಆದರೆ ಅವಳು ಸಾಯೋವಾಗಲೂ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಸಾವಿಗೆ ರೆಡಿ ಆದಲು ಅಂದರೆ
ಅವಳು ಸಾಯೋವಾಗ್ಲೂ ಅವಳಿಗೆ ಕಾಸ್ಮೆಟಿಕ್ಸ್ ಬಣ್ಣ ಲಿಪ್ಸ್ಟಿಕ್ ಈ ಖರ್ಚೆಲ್ಲ ಮತ್ತೆ ಗಂಡಸಿಗೆ ಬಿಳುತ್ತದೆ ಅಲ್ವಾ ಗಂಡಸೆ ಕೊಡಬೇಕು ಅದನ್ನ ನೀವು ತಾಳ್ಮೆ ಕಳ್ಕೊಬಾರದು ಅವಳು ಇದ್ದಾಗಂತೂ ಖರ್ಚು ಮಾಡಿಸಿದ್ಲು ಸತ್ತಾಗಲೂ ಖರ್ಚು ಮಾಡಿಸ್ತಾಳೆ ಅಂದರೆ ಗತಿ ಏನಾಗಬೇಕು ಈಗ ನೇರವಾಗಿ ನೀವು ತಗೊಳ್ಳಿ ಪ್ರಣೇಶ್ ಸರಿಯಾಗಿ ಹೇಳಿದಿ ಹೆಣ್ಣಿಗೆ ನಾಲಿಗೆ ಉದ್ದ ಜಾಸ್ತಿ ಗಂಡಿಗೆ ಬುದ್ಧಿ ಜಾಸ್ತಿ ಇಷ್ಟೇ ವ್ಯತ್ಯಾಸ ಮತ್ತೇನಿಲ್ಲ ಭಾಳ ಚೆನ್ನಾಗಿ ಹೇಳಿದರು ನೀವು ತಪಸ್ಸಿ ಕೂತಾಗ ಕಣ್ಣು ಯಾಕೆ ತೆಗಿತೀರಿ ಕಣ್ಣು ಹೊಡೆಯಕ್ಕೆ ತೆಗೆಯಲ್ಲಮ್ಮ ನಾವು ಅವ್ರನ್ನ ಸುಡಬೇಕು ಅಂತ ಕಣ್ಣು ತೆಗಿತೀವಿ ನಾವು ನೋಡಿ ಕಣ್ಣು ತೆಗೆದ ತಕ್ಷಣ ಮಾಯ ಆಗಿಬಿಡ್ತಾರೆ ರಂಭೋರ್ ವಶ್ಯರು ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಸುಡ್ತಾನೆ ಇವನು ಅಂತ ಹೌದಾ ಹಾಗೆ ಭಾಳ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರು ಭೂಮಿನ ನೀವು ಹೇಗೆ ಮಾಡ್ತೀರಿ ಇದು ವಿತಂಡವಾದ ಅಂತಲ್ಲ ಭೂಮಿ ಹೆಣ್ಣು ಅಂತ ಅವ್ರೇನು ಸಮರ್ಥಿಸ್ ನಾನು ಹೆಂಗೆ ಸಮರ್ಥಿಸ್ತೀನಿ ಭೂಮಿ ಹೆಣ್ಣು ಅಂದರೆ ತಿರುಗ್ತದೆ ಅದು ನಿಂತಲ್ಲಿ ನಿಲ್ಲಲ್ಲ ತಿರುಗೋದು ಬೇಕು ಹೆಣ್ಣು ಇವನು ಗಂಡು ತಿರುಗಾಡಿ ಬಂದಿರ್ತಾನೆ ಮನೆಗೆ ನನ್ನ ಎಲ್ಲೂ ಕರ್ಕೊಂಡು ಹೋಗ್ರೆ ಅದೇ ತಿರುಗಿ ನಾಯಿ ಹೆಂಗೆ ಅವ ಮನೆಗೆ ಬಂದಿರ್ತಾನೆ ಮತ್ತು ನನ್ನ ಸ್ವಲ್ಪ ಹೊತ್ಕೊಂಡು ತಿರುಗ್ರಿ ಅಂದ್ರೆ ಅವ ಏನು ತಿರುಗ್ತಾನೆ ಅದಕ್ಕೆ ನಿನ್ನ ಪಾಡಿಗೆ ನೀ ತಿರುಗು ನನ್ನ ಪಾಡಿಗೆ ನಾನು ತಿರುಗು ಅದಕ್ಕೆ ಇದೊಂದು ಭಾಳ ಚೆನ್ನಾಗಿದೆ ಯಾರು ಬರೆದಿರೋದು ಗೊತ್ತಿಲ್ಲ ವಿಶ್ವವಾಣಿಲಿ ಬಂದಿದ್ದನ್ನು ಹೇಳ್ತೀನಿ ನಾನು ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಲ್ಲೂ ಒಳ್ಳೆ ಹೆಂಡತಿ ಸಿಗುವಂತೆ ಮಾಡುತ್ತೇನೆಂದು ಆ ದೇವರು ಗಂಡಂದಿರುಗಳಿಗೆಲ್ಲ ಭರವಸೆ ನೀಡಿದ ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಲ್ಲೂ ಒಳ್ಳೆ ಹೆಂಡತಿ ಸಿಗುವಂತೆ ಮಾಡುತ್ತೇನೆಂದು ಆ ದೇವರು ಗಂಡಂದಿರುಗಳಿಗೆಲ್ಲ ಭರವಸೆ ನೀಡಿದ ಸಾಧ್ಯವಾಗದ್ದಕ್ಕೆ ಕೊನೆಗೆ ಭೂಮಿಯನ್ನು ದುಂಡಗೆ ಮಾಡಿ ಮೂಲೆಗಳನ್ನೇ ಇಲ್ಲದಂತೆ ಮಾಡಿದ ಅದಕ್ಕೆ ಭೂಮಿ ಯಾಕೆ ಮೂಲೆಗಳಿಲ್ಲ ಅಂದರೆ ಸಿಗಲ್ಲ ಎಲ್ಲೋ ಅಂತ ಸ್ನೇಹಿತರೆ ಇದು ನಮ್ಮದು ವಾದ ಸುಧಾ ಮೇಡಮ್ ಈ ಕಡೆಯಿದ್ದರು ಅವರು ಗಂಡಸೆ ಹೆಚ್ಚು ಅಂತ ಮಾತಾಡ್ತೀವಿ ನಿಮ್ಮನ್ನು ರಂಜಿಸೋದಕ್ಕೆ ನಾವು ಈ ಥರ ಮಾತಾಡ್ತೀವಿ ಆಗಲಿ ಇಲ್ಲಿ ಗಂಡು ಹೆಣ್ಣು ದೊಡ್ಡದು ಸಣ್ಣದು ಅಂತಲ್ಲ ಅವರು ಒಂದು ಭಾಳ ಒಳ್ಳೆಯ ಎಕ್ಸಾಂಪಲ್ ಕೊಟ್ಟರು ಮಕ್ಕಳು ಅಪಾಂಗ ಮಕ್ಕಳು ಅಥವಾ ಬುದ್ಧಿಮಾಂದ್ಯ ಮಕ್ಕಳಿದ್ದಾಗ ತಾಯಿ ಜೊಲ್ಲು ಹರಿಸ್ತಾಳೆ ಭಾಳ ಅದ್ಭುತವಂತ ಕ್ರಿಯೆ ಆದರೆ ಅವಳು ಪಕ್ಕದಲ್ಲಿ ಕೂತ್ ಕಣ್ಣಿಸ್ತಾಳೆ ಹೆಣ್ಣುಗರಳು ಅದರ ತಂದೆ ಎಷ್ಟು ನೊಂದ್ಕತಿರ್ತಾನೆ ಗೊತ್ತಾ ವಂಶೋದ್ಧಾರಕನಾಗಲಿ ಅಂತ ನಾನು ಇವನನ್ನ ಹಡದೆ ಇವನು ಹೇಗಾದನಲ್ಲ ಅಂತ ತಂದೆ ಯಾವಾಗಲೂ ಮೌನಿ ಯಾರೇ ಸಾಯಲಿ ಬೋರ್ ಅಂತ ಅಳವಳು ಹೆಂಗಸೆ ಒಪ್ತೀನಿ ಆದರೆ ಗಂಡು ಒಳಗಡೆ ಎದೆ ಒಬ್ಬುತ್ತಿರುತ್ತದೆ ಅವನು ಹೌದಾ ಎದೆ ಆದರೆ ಅಳಲ್ಲ ಅವನು ಯಾಕೋ ಗಂಡಸಿ ಯಾಕೆ ಭಗವಂತ ಅಳು ಕೊಟ್ಟಿರೋ ನನಗೆ ಅರ್ಥ ಆಗಲ್ಲ ಭಾಳ ಗಂಡಸರು ಅಳಲ್ಲ ಒಳಗಡೆ ಅಂತ ಹಿಡ್ಕೊಂಡು ಅದಕ್ಕೆ ಪಕ್ಕದಲ್ಲಿರೋ ಹೇಳ್ತಿದ್ದಾರೆ ಹತ್ಬಿಡು ಹತ್ಬಿಡು ಇಲ್ಲದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹತ್ಬಿಡು ಹತ್ಬಿಡು ಅಂತ ಅವನು ಹೇಳ್ತೀನಿ ತೋರಿಸ್ತಾನೆ ಎಲ್ಲ ಅವಳಿಗೆ ಬಿಟ್ಟಿದ್ದೀನಿ ಎಲ್ಲ ಅವಳಿಗೆ ಬಿಟ್ಟಿದ್ದೀನಿ ಒಂದು ಇವ್ನು ಬರೀ ಕೂಡ್ತಿರ್ತಾನೆ ಹೌದಾ ಅದಕ್ಕೆ ಸ್ನೇಹಿತರೆ ಈ ವಾದ ವಾದಕ್ಕಾಗಲಿ ಇದನ್ನು ಇದೇ ಶ್ರೇಷ್ಠ ಅಂತ ಯಾರೂ ಹೇಳೋಕ್ಕಾಗಲ್ಲ ಅದಕ್ಕೆ ಗಂಡಿಗೆ ತಾಳ್ಮೆ ಹೆಚ್ಚು ಅನ್ನೋದಕ್ಕೆ ನೀವು ಬೇಕಾದಷ್ಟು ಉದಾಹರಣೆ ಕೊಡ್ತೀವಿ ನಾವೇನು ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ತಂದೆ ಈ ಜನ್ಮವನ್ನು ನಮಗೆ ಕೊಟ್ಟ ತಾಯಿ ನಮ್ಮನ್ನು ಪೋಷಣೆ ಮಾಡಿದ್ಲು ಇವರಿಬ್ಬರ ಒಂದು ಸಾಮರಸ್ಯದ ಏನೋ ಬಂದು ಆದರೆ ತಂದೆಯನ್ನು ನಾವು ಬಹಳ ಗಮನಿಸ್ತೀವಿ ಗಂಡುಮಕ್ಕಳೆಲ್ಲ ತಾಯಿನ ಜ್ಞಾಪಿಸ್ಕೊಂಡ್ರು ತಾಯಿ ಇದ್ದರೆ ತವರೆಚ್ಚು ತಂದೆ ಇದ್ದರೆ ಬಳಗ ಹೆಚ್ಚು ತಂದೆ ಇದ್ದರೆ ಅವನ ಸ್ನೇಹಿತರು ಕೂಡ ನಮ್ಮ ಬಳಗದವರಾಗ್ತಾರೆ ಅವನು ಬಂಧು ಬಾಂಧವರೆಲ್ಲ ನಮ್ಮವರೇ ಆಗ್ತಾರೆ ತಾಯಿ ತವರೆಚ್ಚು ತಾಯಿ ಹೆಣ್ಣು ಮತ್ತೊಂದು ಹೆಣ್ಣಿಗೇನೇ ತವರು ಮನೆ ಹೆಚ್ಚಾಗಲಿ ಗಂಡಿಗೆ ತವರು ಮನೆ ಅತ್ತೆ ಮನೆ ಎರಡೋ ಒಂದೇ ಅವನಿಗೆ ವ್ಯತ್ಯಾಸ ಇಲ್ಲ ಎಲ್ಲಿ ಅವನು ಬಂದ ತಕ್ಷಣ ತಿಂಡಿ ಕೊಟ್ಟು ಹಾಂ ಇಲ್ಲಿ ಬೆಡ್ ಇದೆ ಮಲ್ಕೊಳ್ಳಿ ರೆಸ್ಟ್ ಮಾಡಿ ಅಂದರೆ ಸಾಕು ಅದೇ ಅವನ ಮನೆ ಇವ್ರಿಗೆ ಹಂಗಲ್ಲ ಪರ್ಟಿಕ್ಯುಲರಾಗಿ ತವ್ರ ಮನೆಯೇ ಆಗಬೇಕು ಅಂತಾರೆ ಇದೇ ಗಂಡಸಿಗೂ ಮತ್ತು ಹೆಣ್ಣಿಗೂ ವ್ಯತ್ಯಾಸ ಹೀಗಾಗಿ ಗಂಡು ಎಷ್ಟೇ ಸಮಸ್ಯೆಗಳು ಬಂದರೂ ಸಹಿಸುವಂಥ ಶಕ್ತಿ ಅನ್ನೋದಕ್ಕೆ ಗಂಡು ಗಂಡನ್ನು ಕಲ್ಲಿ ಹೋಲಿಸ್ತಾರೆ ಈ ನೊಣ ಚಿರಳೆಗಳಲ್ಲೂ ಕೂಡ ಹೆಣ್ಣು ಇರ್ತವೆ ಅಬ್ಸರ್ವ್ ಮಾಡಿದರೆ ಹೆಣ್ಣು ನೊಣ ಕಂಡುಹಿಡಿದಿದ್ದೀರಾ ಯಾರಾದರೂ ನೊಣಗಳಲ್ಲೂ ಹೆಣ್ಣುಗಳಿರ್ತವೆ ಗಂಡುಗಳಿರ್ತವೆ ಇಲ್ಲಿಕ್ಕಿರೋ ಸಂತತಿ ಹೇಗೆ ಬೆಳೀತಿತ್ತು ಹೇಗೆ ಕಂಡುಹಿಡಿಬೇಕು ಅಂದರೆ ಕಟ್ಟಿಗೆ ಮೇಲೆ ಗ್ಯಾಸ್ ಮೇಲೆ ಕೂತಿರೋವೆಲ್ಲ ಗಂಡು ನೊಣಗಳು ಲಿಪ್ಸ್ಟಿಕ್ ಮೇಲೆ ಕನ್ನಡಿ ಮೇಲೆ ಕೂತಿರೋವೆಲ್ಲ ಹೆಣ್ಣು ಅವರು ಮನೆಯಿಂದಲೇ ಮೇಕಪ್ ಮಾಡ್ಕೊಂಬಂದರು ಹೋಟ್ಲಿಂದ ಸಾರಿ ಹೋಟ್ಲಲ್ಲಿ ಇಳಿಸಿದ್ದಾರೆ ಅಲ್ಲಿಂದನೇ ಮೇಕಪ್ ನಂದೆಲ್ಲ ಮೇಕಪ್ ಆಯ್ತು ಬಂದ ತಕ್ಷಣ ನಾನು ಸ್ಟೇಜ್ಗೆ ಅಂದರು ನಾವು ಇಲ್ಲಿ ಬಂದ್ವಿ ಅಯ್ಯೋ ನಮ್ಮನ್ನ ಯಾರು ನೋಡ್ತಾರೆ ಈಗ ಗಂಡಿಗೆ ಹೆಣ್ಣಿಗೆ ಯಾಕೆ ಅವರಷ್ಟು ಮೇಕಪ್ ಮಾಡ್ಕೋತಾರೆ ಅಂದರೆ ಹೆಣ್ಮಕ್ಳಿಗೆ ಏನಿರುತ್ತೆ ಎಲ್ಲರೂ ನನ್ನೇ ನೋಡ್ತಾರೆ ಅನ್ನೋದು ಭ್ರಮೆ ಇರುತ್ತೆ ನಮಗೆ ನಮ್ಮನ್ನ ಯಾರು ನೋಡ್ತಾರೆ ಅನ್ನೋ ಭ್ರಮೆ ಇರುತ್ತೆ ಹೀಗಾಗಿ ನಾವಿಲ್ಲಿ ಬಂದು ಇದೇ ಮೇಕಪ್ ನಾನು ಏನು ಬಿಡ್ತಾವೆ ನೀನು ಕಸ್ಬರಿಗೆಯಿಂದ ಈಗ ಅನ್ನೋ ನೋಡಲಿಲ್ಲ ನಾವು ಪೌಡ್ರ್ ಹಚ್ಚಿನೋ ಹಿಟ್ಟು ಹಚ್ಚಿನೋ ನೋಡಲಿಲ್ಲ ನಾವು ಒಂದು ಸ್ವಲ್ಪ ತಿಳಿಯಾಗಿ ಮಾಡಿಬಿಡಪ್ಪ ಮೊದಲೇ ಕರ್ರಗೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಯಕ್ಷಗಾನದ ಭೂತ ಕಂಡಂಗೆ ಆಗ್ತೀನಿ ನಾನು ಹಾಂ ದಯವಿಟ್ಟು ಹುಷಾರಾಗಿ ಮಾಡೋದು ಇವ್ರು ಹಾಗೆಲ್ಲ ಎಲ್ಲ ನಾನೇ ಮಾಡ್ಕೊಂಬಂದಿನಿ ನಮ್ದೆಲ್ಲ ಮುಗಿದೋಗಿದೆ ಇದು ಹೆಣ್ಣು ಮತ್ತು ಗಂಡಿ ವ್ಯತ್ಯಾಸ ನಾವು ನಮ್ಮ ದೇಹ ಪ್ರಾಣ ಎಲ್ಲವನ್ನೂ ಕೊಡ್ತೀವಿ ಹೌದಾ ಲವ್ ಮಾಡುವಾಗ ಹೆಣ್ಮಕ್ಳಿಗೆ ಹೇಳ್ತೀವಿ ನೋಡ್ರಿ ನಂದೆಲ್ಲ ಸರ್ವಸ್ವ ನಿಂದೆ ಇವ್ರು ಹಾಗಲ್ಲ ಏನಾದರೂ ಕಂಡೀಷನ್ ಹಾಕಿ ಲವ್ ಮಾಡ್ತಾರೆ ನಾನು ಇನ್ನೇನು ಲವ್ ಮಾಡಬೇಕಾದ್ರೆ ನಾನು ಇನ್ನೇನು ಮದುವೆ ಆಗಬೇಕಾದ್ರೆ ಕಂಡೀಷನ್ ನಮ್ಮದು ಕಂಡೀಷನ್ನ ನಾಟ್ ಅಪ್ಲೈಡ್ ನೀ ಬಂದರೆ ಸಾಕು ಮುಗೀತು ನನ್ನ ಕತೆ ಅವನಿಗೆ ಅರ್ಥ ಆಗಿತ್ತು ಅದಕ್ಕೆ ನಾವೆಲ್ಲ ಆವಾಗೆಲ್ಲ ಹೇಳ್ತಿದ್ವಿ ನಾನು ಫಸ್ಟು ಬೆಂಗಳೂರಿಗೆ ಹೋದಾಗ ಒಂದು ಸ್ಪರ್ಧೆ ಇತ್ತು ಸರ್ ಒಂದೇ ಲೈನ್ನಲ್ಲಿ ನಿಮ್ಮ ಇಡೀ ಜೀವನದ ಕಥೆಯನ್ನು ಹೇಳಬೇಕು ಮುಗಿಸ್ಬೇಕು ಒಂದೇ ಲೈನ್ನಲ್ಲಿ
ಸರ್ 60-70 ವರ್ಷ ಆದರೂ ಇನ್ನು ಜೀವನ ಬರೆಯಕಾಗಿಲ್ಲ ಕಾದಂಬರಿ ಆಗುತ್ತೆ ಅಂತದ್ರಲ್ಲಿ ಒಂದೇ ಲೈನ್ ನಲ್ಲಿ ನಿಮ್ಮ ಜೀವನವನ್ನ ಆರಂಭ ಮಾಡಬೇಕು ಮತ್ತು ಮುಗಿಸಬೇಕು ಹೇಗೆ ಯಾರ್ಯಾರೋ ಏನೇನೋ ಹೇಳಿದ್ರು ಬೆಂಗಳೂರಿನವರು ನಾನು ಅದೇ ತಾನೇ ಉತ್ತರ ಕರ್ನಾಟಕದ ಗಂಗಾವತಿಯಿಂದ ಹೋಗಿದೆ ಎದ್ನಿ ಅಂತ ಹೇಳಿದೆ ಸರ್ ನಾನು ಒಂದೇ ಲೈನ್ ಒಂದು ಕತೆ ಬರೀತೀನಿ ಸರ್ ಏನು ನನ್ನ ಮದುವೆ ಆಯಿತು ಇಲ್ಲಿಗೆ ನನ್ನ ಕತೆ ಮುಗಿದಿದೆ ಫಸ್ಟ್ ಪ್ರೈಸ್ ಬಂತಿದ್ದು ಇದು ಗಂಡಸಿನ ಸ್ಥಿತಿ ಅನ್ನೋದು ನನ್ನ ವಾದ ಗಂಡ ಹೆಂಡತಿ ನಡುವೆ ಜಗಳ ಬಂದಾಗ ಇಂಥದ್ದೆಲ್ಲ ನಡೆದು ಹೋಗುತ್ತೆ ನಮ್ಮಲ್ಲಿ ಒಂದು ಭಾರೀ ಗಂಡ ಹೆಂಡತಿ ನಡುವೆ ಜಗಳ ನಡೀತಾ ಇತ್ತು ನಿನ್ನ ತಪ್ಪು ನಿಂದ ತಪ್ಪು ಗಲಾಟೆಯೋ ಗಲಾಟೆ ಕಡೆಗೆ ಹೆಂಡತಿ ಹೇಳಿದ್ಲು ನೋಡು ಗಂಡನಿಗೆ ನಿಂದ ತಪ್ಪಿದ್ರೆ ನೀನೇ ಸಾಯಿ ನಂದು ತಪ್ಪಿದ್ರೆ ನನ್ನ ತಾಳಿ ಹೋಗಲಿ ಅಂದ್ಲು ಯಾರಿಗೆ ಅಲ್ಲಿಗೆ ಫೈನಲ್ ಆಗಿ ಸೊ ಈ ಥರ ಬೈಗಳಲ್ಲಿ ಕೂಡ ಒಂದು ಆನಂದವನ್ನು ಸಿಗುತ್ತೆ ಅಲ್ಲಿ ಮತ್ತು ತನ್ನದೇ ಆದ ರಿಸರ್ವೇಷನ್ಸ್ ಇಟ್ಕೊಂಡಿರ್ತಾರೆ ಆದರೆ ಈಗ ಗಂಡು ಹೆಣ್ಣು ಇನ್ನೇನು ಚರ್ಚೆಯ ಭಾಳ ಮುಖ್ಯವಾದ ಘಟ್ಟಕ್ಕೆ ನಾವು ಈಗ ಬರ್ತಾ ಇದ್ದೀವಿ ನಮ್ಮ ಸ್ಥಳೀಯರೇ ನಾಟಕದವರು ಯಶವಂತ್ ಸರ ದೇಶಪಾಂಡೆ ಹೇಳಿ ಸರ್ ಸರ್ ನಮ್ದು ಅಗದಿ ಸರಳ ಪ್ರಶ್ನೆ ಅದ ಈಗ ಗಂಡಸೂರಿಗೆ ತಾಳ್ಮೆ ಹೆಚ್ಚಿಗೆ ಅದ ಮತ್ತು ಅಪ್ಲಿಕೇಶನ್ ಅದು ಕೊಟ್ಟಾಗ ಶಾಲೆಯಾಗ ಫಾದರ್ಸ್ ನೇಮ್ ಏನಂತ ಕೇಳ್ತಾರೆ ಶಾಲೆಗೆ ಅಷ್ಟೇ ರೀ ಅದು ಫಾದರ್ಸ್ ನೇಮ್ ಆಮೇಲೆ ಎಲ್ಲಿ ಉಪಯೋಗ ಆಗಲ್ಲ ಅದು ನೀವು ಇಷ್ಟು ಹೇಳ್ರಿ ಗಂಗಾವತಿ ಪ್ರಾಣೇಶ್ ಇವ್ರ ಅಪ್ಪರ ಹೆಸರು ಎಲ್ಲದ ಇಲ್ಲ ಮಿಮಿಕ್ರಿ ದಯಾನಂದ್ ಅವ್ರದ್ದು ಅಪ್ಪರ ಹೆಸರಿಲ್ಲ ಯಶವಂತ್ ಸರದೇಶ್ ಪಾಂಡೆ ಇಲ್ಲ ಸುಧಾ ಬರ್ಗೂರ್ ಇರಂಗಿಲ್ಲ ಅಪ್ಪರ ಹೆಸರು ಅದು ಬರೀ ಅದು ಅಪ್ಲಿಕೇಶನ್ಗೆ ಅಲ್ಲಿ ಕೊಡಬೇಕು ಅಂತ ಅಷ್ಟೇ ಅದು ಇಲ್ಲಿ ಇವ್ರ ವಾದನೂ ಹಂಗೆ ನಡೆದದ ನೀವು ನಮ್ಮ ಪಾರ್ಟಿ ನಾನು ನಿಮ್ಮ ಪಾರ್ಟಿನೇ ಆದ್ರೆ ಬರೇ ಫಾದರ್ ಹೆಸರು ಅನ್ನೋದು ಓಲ್ಡ್ ಆಯ್ತು ಅದು ಈಗ ಹಂಗಿಲ್ರಿ ಈಗ ತಾಯಿ ತಂದೆ ಯಾರ ಹೆಸರು ಕೊಟ್ಟರು ಸ್ಕೂಲ್ ಅಪ್ಪನ ಹೆಸರಲ್ಲಿ ಒಪ್ತೀನಿ ಅಮ್ಮನ ಹೆಸರು ಎಲ್ಲಿ ಮುಂದ್ ಕೇಳು ಅದನ್ನ ಮುಂದಿನ ಕೇಳಿ ಅದ ನೆಕ್ಸ್ಟ್ ಪಾಯಿಂಟ್ ಅದ ಹೇಳಿಗತ್ತೇನ ಅಪ್ಪನ ಹೆಸರಲ್ಲಿ ಮುಗಿದು ಯಾರು ಬಳಸಂಗಿಲ್ಲ ಅದನ್ನ ಪೂರ್ಣ ತಮ್ಮ ಹೆಸರು ಭಾಳ ಅಂದ್ರೆ ಊರಿನ ಹೆಸರು ಹೇಳ್ತಾರ ಏನು ಆದ್ರೆ ಮದರ್ ಟಂಗ್ ಏನು ಅಂತ ಹೇಳಿ ನೀವು ಸಾಯೋ ತನಕ ಕೇಳ್ತಾರೆ ತಾಯಿಯ ತಾಳ್ಮೆ ಅಲ್ಲಿ ಪ್ರಶ್ನೆ ಬರ್ತದೆ ಮತ್ತು ಅಲ್ಲಿ ಕರೆಕ್ಟ್ ಅದ ಅದು ನೀವು ಶಾಲೆಗೆ ಹೋದಾಗೂ ಫಸ್ಟ್ ನಿಮ್ಮನೆ ಹಾ ನಿಮ್ಮ ಮದರ್ ಟಂಗ್ ಸರ್ ಅಂತಾನೆ ಮದರ್ ಟಂಗ್ ಅವ ಕನ್ನಡದ ಹೇಳ್ತಾನ ಅವ ಇನ್ನೊಂದು ಸ್ವಲ್ಪ ಶಾಣೆ ಇದ್ದವರು ಪಿಂಕ್ ಅದ ನಮ್ಮ ಮದರ್ ಟಂಗ್ ಅಂತ ಹೇಳ್ತಾರೆ ಅಮ್ಮದ್ದು ಬೇರೆ ಆದರೆ ಮದರ್ ಟಂಗನ್ನು ಸಾಯುತ ನೀವು ಎಲ್ಲರ ನೌಕರಿಗೆ ನಾಳೆ ಎಲ್ಲರ ನನಗೀಗ ಜಾರ್ಖಂಡ್ ಪಾರ್ಖಂಡ್ದಂಗೆ ನೌಕರಿ ಬಂತು ನಾ ಏನರೇ ಮಾತಿಗೆ ಮಾತು ಬಂದು ಹಂಗೆ ಅಲ್ಲಿ ಮಾತಾಡೋ ಮುಂದೆ ಅವನು ಅಂದ ಸರ್ ನೀವು ಕನ್ನಡದವ್ರ ಅಂತ ಕೇಳ್ತಾನ ಅವ ಕನ್ನಡದವ ಇದ್ದಂದ್ರೆ ಯಾಕಂದ್ರೆ ಅವ್ನು ನನ್ನ ಮದರ್ ಟಂಗ್ ಕಂಡು ಹಿಡಿದಿರ್ತಾನೆ ಹೀಗಾಗಿ ತಾಯಿಯ ತಾಳ್ಮೆ ಏನದಲ್ಲ ಅದು ಫಾದರ್ಸ್ ನೇಮ್ ಈಸ್ ವೆರಿ ಟೆಂಪರ್ವರಿ ಅದು ಸ್ವಲ್ಪ ದಿವಸ ಇರ್ತದೆ ಆಮೇಲೆ ಹೋಗ್ಬಿಡ್ತದೆ ಅಂದ್ರೆ ಬೇಕಾದ್ರೆ ಬಳಸ್ಬೋದು ಬೇಕಾದ್ರೆ ಬಿಡ್ಬೋದು ಆದ್ರೆ ಮದರ್ ಟಂಗ್ ಒಟ್ಟ ಬಿಡ್ಲಿಕ್ಕಾಗಲ್ಲ ಹೀಗಾಗಿ ತಾಯಿಯ ತಾಳ್ಮೆ ತಾಯಿಯ ಪ್ರೀತಿ ತಾಯಿಯ ವಿಶ್ವಾಸ ತಾಯಿಯ ಸಂಸ್ಕಾರ ನಮಗೆ ಹೋದಲ್ಲೇ ಇರಬೇಕು ಸಾಯೋ ತನಕ ಅದು ನಮ್ಮ ಜೊತೆ ಇರಬೇಕು ಅಂತೀನಿ ಇನ್ನು ಗಂಡಸೂರಿಗೆ ತಾಳ್ಮೆ ಇಲ್ಲ ಅಂತ ಹೇಳಿಕ್ ಒಂದು ಎರಡು ಹಂಗೆ ಸಣ್ಣ ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳ್ರಿ ಒಂದು ಹುಡುಗ ಎದುರಿಗೆ ಒಂದು ಹುಡುಗಿ ಬಂದ್ಲು ಆ ಆಕೆ ನೋಡ್ದ ಏನೋ ಒಂದು ಸಣ್ಣ ಐಡಿಯಾ ಬಂತಲ್ಲ ಡ್ರೆಸ್ ಮಾಸ್ತದ ಅಂದ ಆಕೆ ಥ್ಯಾಂಕ್ಸ್ ಅಂದ್ಲು ಲಿಪ್ಸ್ಟಿಕ್ಕು ಮಸ್ತ್ ಹಚ್ಕೊಂಡಿಯಾ ಅಂದ ಆಕೆ ಥ್ಯಾಂಕ್ಸ್ ಅಂದ್ಲು ಮೇಕಪ್ ಅಂತೂ ಖತರ್ನಾಕ್ ಆಗ್ಯದ ಅಂದ ಥ್ಯಾಂಕ್ಸ್ ಅಣ್ಣ ಅಂದ್ಲು ಆದರೂ ಯಾಕೋ ಮೇಕಪ್ ಸರಿ ಕಾಣವಲ್ತು ಬಿಡು ಅಂದ್ಬಿಟ್ಟ ಇಮಿಡಿಯೇಟ್ಲಿ ಯಾಕೆ ಅಂದ್ರೆ ತಾಳ್ಮಿಲ್ಲ ಒಂದು ಸ್ವಲ್ಪ ವೇಟ್ ಮಾಡಿ ಆಕಿನ ಪಟಾಯಿಸಿ ಇಲ್ಲ ಇಲ್ಲ ಅಣ್ಣ ಅಂದ್ಕೊಳ್ತಲ್ಲ ಕಡೆ ಚಣನ ಹರಿತೀವಿ ಒಂದು ಸೊ ಇದೇನದ ಅಂತಂದ್ರೆ ಪೇಷನ್ಸು ಮನುಷ್ಯಾಗ ಭಾಳ ಬೇಕು ರೀ ಇರಂಗಿಲ್ಲ ಇನ್ನು ಗಂಡ ಪಾಪ ಮನೆಗೆ ವಾರಾನ್ಗಟ್ಟಲೆ ಮಾಡಿರ್ತಾಳೆ ಆಕಿ ಹೆಂಡತಿ ಅಡುಗೆ ಮಾಡಿರ್ತೆ ಸಂಡೇ ಒಂದು ದಿವಸ ಮನೆಯಾಗಿದ್ದ ನಾ ಅಡುಗೆ ಮಾಡ್ತೀನಿ ಇವತ್ತು ಅಂತ ಆತು ಮಾಡು ಅಂತ ಅನ್ನ ನಾ ಏನು ಮಾಡಲಿ ಸಾರು ಮಾಡಲು ಸಾಂಬಾರು ಮಾಡಲು ತಿಳಿಸಾರು ಏನು ಅನ್ನ ಆಕಿ ಹೇಳ್ತಿ ಅಗ್ದಿ ಸೂಕ್ಷ್ಮ ಅಗ್ದಿ ಪೇಷನ್ಸ್ಫುಲ್ಲಿ ಹೇಳಿದ್ಲು ನೀವು ಏನು ಮಾಡ್ತೀರಿ ಮಾಡಿರಿ ಆಮೇಲೆ ಹೆಸರು ಇಡೋಣ ಅದಕ್ಕೆ ಅಂಥೇಳಿ ಯಾಕಂದ್ರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗ ಸೊ ಗಂಡಸೂರು ತಾಳ್ಮೆ ಭಾಳ ಝೀರೋ ಇರ್ತದೆ ಸರ್ ಅದೇನು ಅಷ್ಟು ಭಾಳ ಹೇಳ್ಕೊಳ್ಳೋ ಅಂಥದ್ದು ಏನು ಇರೋಂಗಿಲ್ಲ ಅರ್ಜೆಂಟ್ನಾಗ ಏನಾಗ್ತದೆ ಕೊಡ ಅನ್ನೊಂದು ಕೊಡ ಅಂದರೆ ತೊಗೊಂಬಂದ್ಬಿಟ್ಟಿರ್ತಾರೆ ಇವರು ಆಮೇಲೆ ಮನೆಗೆ ಬಂದಮೇಲೆ ಇದಲ್ರಿ ಇದು ಸೈಜ್ ಸಾಲಂಗಿಲ್ಲ ಇಲ್ಲ ಇದನ್ನ ಯಾಕೆ ತಂದ್ರಿ ಅಂತ ಹೇಳಿ ತಿಳಿದ್ಮೇಲೆ ಗೊತ್ತಾಗ್ತದೆ ಆವಾಗ ಮನೆನೂ ಓಡಿಸ್ಲಿಕ್ಕೆ ಬರೋಂಗಿಲ್ಲ ಇದನ್ನು ವಾಪಸ್ಸು ಕೊಟ್ಟು ಬರ್ಲಿಕ್ಕೆ ಬರೋಂಗಿಲ್ಲ ನೀವು ಹೇಳ್ದಂಗೆ ಸೂಟ್ ಬೂಟ್ ಹಾಕ್ಕೊಂಡು ಕಾರ್ನಾಗ ಕೂತು 15 ರೂಪಾಯಿದ್ದು ಮೊಸರು ಅಲ್ಲಿ ಹೋಗೋದು 14 ರೂಪಾಯಿ ಹೆಂಡತಿಗೆ ಮತ್ತು ನಮ್ಮ ಗಳಿಕೆಯಿಂದನೇ ಕೊಡಬೇಕಾಗ್ತದೆ ಸೊ ತಾಳ್ಮೆ ಹೆಂಡತಿಗೆ ಚಲೋ ಇರ್ತದೆ ಹೆಂಡತಿಗೆ ಅಷ್ಟೇ ಅಲ್ಲ ಹೆಂಡಂದ್ರಿಗೂ ಆ ತಾಳ್ಮೆ ಇರ್ತದೆ ಅಂತ ಹೇಳ್ತೀನಿ ಸರ್ ನಾನು ಅದನ್ನು ಇಲ್ಲಿಗೆ ಮುಗಿಸ್ತೇನೆ
ಕೆಲವೆಲ್ಲ ಉದಾಹರಣೆಗಳು ಚೆನ್ನಾಗಿ ಕೊಟ್ಟರು. ಆದರೂ ಕೂಡ ಗಂಡಸಿಗೆ ತಾಳ್ಮೆ ಜಾಸ್ತಿ ಅನ್ನೋದ್ರ ಬಗ್ಗೆ ಇನ್ನೂ ಇದೆ ವಿಷಯ ಇದೆ. ಆ ಉಳಿದಿರತಕ್ಕಂಥ ವಿಷಯವನ್ನು ದಯಾನಂದ ಅವರೀಗ ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಎಸ್ ಸರ್, ಇಲ್ಲೇ ನೋಡ್ಬೋದಲ್ಲ ನೋಡಿ, ಗಂಡಸ್ರಿಗೂ ಹೆಣ್ಮಕ್ಳಿಗೂ ಎಷ್ಟು ತಾಳ್ಮೆ ಇದೆ ಅನ್ನೋದು. ನಿಜವಾಗ್ಲೂ ಹೇಳ್ತೀನಿ, ಗಂಡಸ್ರಿಗೆ ಎಷ್ಟು ತಾಳ್ಮೆ ಅಂದರೆ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೀದಾ ಹೋಗ್ತಾರೆ, ಒಂದು ಬಟ್ಟೆ ತೊಗೋತಾರೆ, ಬರ್ತಾರೆ, ಹಾಕೋತಾರೆ. ಅದು ಬ್ಲ್ಯಾಕ್ ಪ್ಯಾಂಟು, ವೈಟ್ ಶರ್ಟು, ಏನೊಂದು ಆಯ್ತು ಅಷ್ಟೇ. ಆದರೆ ಹೆಣ್ಮಕ್ಳು ತಲೆ ತಿಂದು 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 ಇದು ಈ ಕಲರು ಆ ಕಲರು ಆ ಕಲರು ಆ ಕಲರು, ನಾವೇನಿಲ್ಲ, ಸಾಮಾನ್ಯವಾಗಿ ಆರಾಮಾಗಿರ್ತೀವಿ ನೋಡ್ರಿ ಅಷ್ಟೇ. ಮೇಕಪ್ ಮಾಡ್ಕೊಳ್ಳೋದು ಬಟ್ಟೆ ಗಿಟ್ಟೆ ಏನು ಆಡಂಬರ ಇಲ್ಲ. ಯಾಕೆ ಅಂದರೆ ನಮ್ಗೆ ಅಷ್ಟೊಂದೆಲ್ಲ ತಲೆ ಕಡು, ಇವ್ರು ಫುಲ್ಲು ಟೆನ್ಷನ್ನು, ಇಂಥದ್ದೇ ಬೇಕು, ಆ ಕಲರ್ ಬೇಕು, ಈ ಕಲರ್ ಬೇಕು. ಇಷ್ಟು ಜನ ಕೂತವ್ರೆ ನೀವೆಲ್ಲ ಹತ್ತು ಇಷ್ಟು ಜನ ಗಂಡಸಲ್ಲಿ ಒಂದು ಮೂರು ಕಲರ್ ಇರ್ಬೋದು ಅಷ್ಟೇ ಹಬ್ಬಬ್ಬ ಅಂದರೆ. ಹೆಣ್ಮಕ್ಳದ್ದು ಯಾರ್ದಾರ ಬಟ್ಟೆ ಯಾರಿಗಾರ ಮ್ಯಾಚ್ ಆಯ್ತವ ನೋಡ್ರಿ, ಎಲ್ಲ ಸಪ್ರೇಟ್ ಸಪ್ರೇಟ್ ಕಲರ್ ಹಾಕೊಂಡ್ಬಂದಿರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಭಾಳ ಚಿಂತೆ. ನಮಗೇನಿಲ್ಲ, ನಮ್ಗೆ ಆರಾಮ, ತಾಳ್ಮೆ ಜಾಸ್ತಿ ಆಯ್ತು, ಹಾಕೊಂಡ್ವಿ ಯಾವುದಾದ್ರು ಹಾಕೊಂಡ್ವಿ ಆರಾಮಾಗಿದ್ಬಿಟ್ಟು. ಯಾವತ್ತು ಆರಾಮಾಗಿರಬೇಕು. ಮನೆಗಳಲ್ಲೂ ಅಷ್ಟೇ, ಗಂಡ ಹೆಂಡತಿ ಇಬ್ಬರೂ ಚೆನ್ನಾಗಿ ನೋಡ್ಕೊಂಡ್ರೆ ಸಂಸಾರ ನಡೆಯೋದು ಅಂತ ಹೇಳಿದ್ರು ಎಲ್ಲರೂ, ಕರೆಕ್ಟ್. ಆದರೆ ಗಂಡು ಮಕ್ಕಳಿಗೆ ತಾಳ್ಮೆ ಜಾಸ್ತಿ ಬೇಕು, ಅದಿದೆ. ಯಾಕೆ ಅಂದರೆ ಏನೇ ಬೈದದನ್ನೆಲ್ಲ ರಿಯಾಕ್ಟ್ ಮಾಡಿಬಿಟ್ಟಿದ್ರೆ ಮನೆಯಲ್ಲಿ ಯಾವತ್ತೋ ಗಲಾಟೆ ಆಗಿಬಿಡ್ಬೋದು. ನೋಡಿ, ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ, ಇವನು ಆಫೀಸ್ ಕೆಲಸ ಮಾಡ್ತೀವಿ, ಹೆಣ್ಮಕ್ಳು ಮನೆಯಲ್ಲೂ ಕೆಲಸ ಮಾಡ್ತಾರೆ, ಈಗ ಆಫೀಸಲ್ಲೂ ಕೆಲಸ ಮಾಡ್ತಾರೆ, ಒಪ್ಕೋತೀನಿ. ಆದರೆ ನಮ್ಮ ಆಫೀಸಿಗೆ ಬಂದು ಯಾವ ಹೆಣ್ಮಕ್ಳು ಕೆಲಸ ಮಾಡಲ್ಲ, ಅವ್ರ ಆಫೀಸಲ್ಲಿ ಅವ್ರು ಮಾಡ್ತಾರೆ ಇಲ್ಲ ಮನೇಲಿ ಕೆಲಸ ಮಾಡ್ತಾರೆ. ಆದರೆ ನಾವು ಗಂಡಸರು ಏನಾದರೂ ಒಂದು ಕೆಲಸ ನಡಿಬೇಕು ಅಂದರೆ ಫಸ್ಟ್ ಹೋಗ್ಬಿಟ್ಟು ಅಡುಗೆ ಮನೇಲಿ ಓಟ್ ಮೆತ್ತಗೆ ಒಂದು ಪಾತ್ರೆ ತೊಳಿತಾ ತೊಳಿತಾ ಕೇಳ್ತೀವಿ. ಎಷ್ಟು ತಾಳ್ಮೆ ಇರುತ್ತೆ ನಮಗೆ. ಗಂಡಸು ಬಂದು ಪಾತ್ರೆ ತೊಳಿತಾ ಇದ್ದಾರೆ ಯಜಮಾನರು ಅಂದರೆ ಗ್ಯಾರಂಟಿ ಹೊಸ ವಿಷಯಕ್ಕೇನೋ ಗೇರಾಗ್ತಾರೆ ಅಂತ. ಅದು 90% ಏನಿರುತ್ತೆ ಗೊತ್ತಾ ನಿಮಗೆ? ನಮ್ಮಪ್ಪ ಅಮ್ಮ ಮನೆಗೆ ಬರ್ತಾರಂತೆ, ಇಲ್ಲೇ ಇಟ್ಕೊಂಬಿಡೋಣ ಅಂತ. ಇದಷ್ಟು ಪಾತ್ರೆ ತೊಳಿತಾ ತೊಳಿತಾ ಹೇಳ್ತಾನೆ ಅವ್ನಿಗೆ ಎಷ್ಟು ತಾಳ್ಮೆ ಇರ್ತದೆ ಫೀಡ್ ಮಾಡೋಕ್ಕೆ. ಅವಾಗ ಹೆಣ್ಮಕ್ಳು ಶುರು ಮಾಡ್ತಾರೆ, ಏನೇನು ಕೇಳಿದ್ರು ಅವಾಗೆಲ್ಲದಕ್ಕೂ ತಾಳ್ಮೆಯಿಂದ ಒಬ್ಬ ಗಂಡಸು ಅಂತಾನೆ. ಯಾಕೆ ಅಂದರೆ ಅವ್ರ ಅಪ್ಪ ಅಮ್ಮ ಮನೆಗೆ ಬರ್ತಾ ಇದ್ದಾರಲ್ಲ, ಹೆಂಡತಿಗೆ ಸಮಾಧಾನ ಮಾಡಬೇಕು ಅಂತ. ಮನೆ ಅಂದರೆ ಹೆಂಗಿರ್ಬೇಕ್ರಿ? ನಿಜವಾಗ್ಲೂ ಹೇಳ್ತೀನಿ, ನಾವು ಬಹಳ ಜನ ಈ ತಾಳ್ಮೆ ಕಳ್ಕೊಂಬಿಡ್ತೀವಿ. ಯಾರಾದರೂ ಮನೆಗೆ ಬರ್ತಾರೆ ಅಂತ ಅಂದರೆ ಕಳಿಸು ಕಳಿಸು ಅಪ್ಪನ ಒಳಗಡೆ ಕಳಿಸು, ಏ ನಿಮ್ಮ ತಂದೆಯವ್ರನ್ನ ಒಳಗಡೆ ಕಳಿಸಿ, ಅದು ಜೊಲ್ಸು ನಿಂತು ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡೋಗಿ. ಗೆಸ್ಟೆಲ್ಲ ಬರ್ತವ್ರೆ, ಬದುಕಿರೋ ಅಪ್ಪನ ಒಳಗಡೆ ಕಳಿಸ್ಬಿಡ್ತಾರೆ ರೂಮೊಳಿಕೆ. ಯಾಕೆ ಅಂದರೆ ಎಲ್ಲರ ಮುಂದೆ ಅದು ಸರಿ ಇಲ್ಲ, ಕರ್ಕೊಂಡೋಗಿ ಕರ್ಕೊಂಡೋಗಿ ಕರ್ಕೊಂಡೋಗು ಅಂತ. ಅದೇ ಅಪ್ಪ ಸತ್ತೋಗ್ಬಿಟ್ರೆ ಒಂದು ಫ್ರೇಮಲ್ಲಿ ಫೋಟೋ ಮಾಡಿಬಿಟ್ಟು ಹಾಲಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನನ್ನ ತಂದೆ ಮುಖ ನೋಡಿಕೊಂಡೇ ಹೋಗೋದು ಬೆಳಗ್ಗೆ. ಬದುಕಿರುವಾಗಲೇ ಕೊಡದೇ ಇರೋ ಮರ್ಯಾದೆ ಸತ್ತ ಮೇಲೆ ಕೊಟ್ಟೇನ್ರಿ ಮಾಡ್ತೀರಾ? ಬದುಕಿಲ್ವಾಗಲೇ ಮರ್ಯಾದೆ ಕೊಡಿ ತಂದೆ ತಾಯಿಗಳಿಗೆ, ಆವಾಗ ನಮಗೆ ಜೀವನ ಸಾರ್ಥಕತೆ ಆಗುತ್ತೆ. ನಾವು ಬದುಕಿದ್ದಾಗ ನಮ್ಮ ತಂದೆ ತಾಯಿಗಳು ಯಾರು ಅಂತ ತೋರಿಸಿ, ನಾವು ಬದುಕಿದ್ದಾಗ ಏನು ತೋರಿಸೋಕ್ಕಲ್ಲ. ತಾಳ್ಮೆ ಬೇಕು ಗಂಡಸರಿಗೆ. ಯಾಕೆಂದರೆ ನಮ್ಗೆ ತಾಳ್ಮೆ ಅತಿ ಆಗೋದು ಯಾವಾಗ ಅಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಇದ್ದಾಗ. ನೀವು ಗಂಡಸ್ರನ್ನ ಕಂಟ್ರೋಲ್ ಮಾಡಬೇಕು, ಅವ್ರಿಗೆ ತಾಳ್ಮೆ ಜಾಸ್ತಿ ಮಾಡಿಸ್ಬೇಕು ಅಂದರೆ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಗಂಡಸರು ಅವ್ರು ಹೇಳ್ದಂಗೆ ಕೇಳ್ತಾರೆ. ಒಂದೇ ಒಂದು ನಡೆದ ಘಟನೆ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ತಾಳ್ಮೆ ಹೆಣ್ಮಕ್ಳಿಗೆ ಬಹಳ ಬೇಕು, ಇನ್ನೂ ಬೇಕು. ಇದೇ ಇಲ್ಲ ಅಂತ ಹೇಳಲ್ಲ ನಾನು, ಹೆಣ್ಮಕ್ಳಿಗೆ ತಾಳ್ಮೆಯಲ್ಲಿ ಭಾಳಷ್ಟು ವಿಷಯದಲ್ಲಿ. ಆದರೆ ಈ ಉದ್ರೇಕ ಆಗೊಂಡ್ಬಿಡ್ತಾರೆ ಸಡನ್ ಆಗಿ, ಅದಾಗಬಾರ್ದು ಯಾವತ್ತೂ. ಯಾಕೆಂದರೆ ಒಂದು ಸಂಸಾರದ ಮೇನ್ ಪಿಲ್ಲರು ಹೆಣ್ಣು. ನಡೆದಿದ್ದು ಘಟನೆಗಳಲ್ಲಿ ಒಂದು ಸ್ಟೋರಿ ಹೇಳ್ತಿದ್ದು ನಾನು, ನೋಡಿದ್ದಲ್ಲ ಇದು ನಡೆದಿದ್ದು. ಅವನು ಬೆಳಗ್ಗೆಯಿಂದನೂ ಅವನು ಅಂಗಡಿನಲ್ಲಿ ಕೆಲಸ ಮಾಡ್ತಾನೇ ಇದ್ದ ಮಾಡ್ತಾನೇ ಇದ್ದ ಮಾಡ್ತಾನೇ ಇದ್ದ. ಅಸಿಸ್ಟೆಂಟ್ ಬೇರೆ ಬಂದಿಲ್ಲ ಅವತ್ತು, ಚಿಕನೋ ಮಟನೋ ಏನೋ ಒಂದು ದೊಡ್ಡ ಅಂಗಡಿ ಕೋಲ್ಡ್ ಸ್ಟೋರೇಜ್ ಏನೋ ಎಲ್ಲ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ನಡೆದ ಘಟನೆ ಇದು. ಎಲ್ಲ ಕೆಲಸ ಮಾಡಿಬಿಟ್ಟು ರಾತ್ರಿ 11 ಗಂಟೆವರೆಗೂ ಒಬ್ಬನೇ ದುಡಿದು ಸುಸ್ತಾಗೋಗ್ಬಿಟ್ಟಿದ್ದಾನೆ. ಒಂದಷ್ಟು ಫಿಶೋ ಚಿಕನ್ನು ಏನೋ ತೊಗೊಂಡು ರಾತ್ರಿ 11 ಗಂಟೆನೋ 9:30 ಮನೆಗೆ ಬಂದ. ಮನೆಗೆ ಬಂದರೆ ಹೆಣ್ಣು ಮನೆಯಲ್ಲಿರೋ ಎಲ್ಲ ಸಾಮಾನು ತೊಳೆದು ಪಾತ್ರೆ ಗೀತ್ರೆ ಎಲ್ಲ ದಬ್ಬಾಕಿ ಆರಾಮಾಗಿ ಸ್ನಾನ ಮಾಡಿಕೊಂಡು ಹೆಂಡತಿ ಇದ್ದಾಳೆ. ಇವ್ರಿಗೇನು ಅಂದರೆ ಮನೆಗೆ ಬಂದು ಊಟ ಮಾಡಬೇಕು ಅಡುಗೆ ಮಾಡಿಕೊಂಡು ಅಂತ. ಏ ಇದನ್ನು ಸ್ವಲ್ಪ ನಾನು ಮುಟ್ಟಂಗಿಲ್ಲ, ನಾ ಮಾಡಂಗಿಲ್ಲ, ಇದು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಹೋಯ್ತು, ನಾನು ಸ್ನಾನ ಮಾಡೋದಿದ್ದು ಮುಟ್ಟಂಗಿಲ್ಲ. ಕರೆಕ್ಟ್ ಅವರು. ಸರಿ ಆಯಿತು ಬಿಡು. ಏನಾಯಿತು ಬಿಡು, ಅದೆಲ್ಲ ನೀನು ಹೋಗಿ ಅಲ್ಲಿ ಅಲ್ಲಿ ಅದು ದಾಲ್ ಏನೋ ಇಟ್ಟಿದ್ದೀನಿ ಅಂತ ತಿನ್ಕೊಂಡು ನನ್ನ ಹತ್ರ ಅಷ್ಟೇ ಏನೇನು ಮಾಡಕ್ಕೆ. ಬೆಳಗ್ಗೆಯಿಂದ ನಾನು ನಿನ್ನ ಜೊತೆ ಮಾತಾಡಬೇಕು, ಆರಾಮಾಗಿ ಕೂತ್ಕೋಬೇಕು, ಅದಕ್ಕೆ ಅಡುಗೆ ಮಾಡೋಕ್ಕೆ ಬಂದು ಸ್ವಲ್ಪ ಆಗಲ್ಲ ಆಗಲ್ಲ ಮಾಡೋದಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋಗೋಯ್ತು. ಸ್ವಲ್ಪ ಸಮಾಧಾನ ತಗೋ, ಸ್ವಲ್ಪ ಆಯ್ತನ ಸವ, ಇವತ್ತು ಅಡುಗೆ ಮಾಡಬೇಡಿ, ಏನು ಮಾಡಿ ನಾನೇ ಮಾಡ್ಕೋತೀನಿ ಬಿಡು, ನೀನು ಮಲ್ಕೋ ಹೋಗು. ಬೆಳಗ್ಗೆಯಿಂದ ದುಡಿದಿದ್ದೀನಿ, ಆರಾಮ ಮಲ್ಕೋ, ಸುಸ್ತಾಗಿದ್ದ, ಏನು ಮಾಡೋಕ್ಕೋಬಿಡಿ. ಇಲ್ಲ ನಾನು ಮಾಡ್ತೀನಿ ಇವತ್ತು, ಮಾಡಿದ್ರೆ ನೋಡ್ರಿ ನೋಡಿ. ಆಯ್ತು ಹೋಗು, ನಾನೇ ಮಾಡ್ಕೋತೀನಿ, ಏನು ಮಾಡಬೇಡಿ. ಇಲ್ಲ ನಾನು ಮಾಡ್ಕೋತೀನಿ ಹೋಗು. ಹಠ ಇವನೇ ತಾನೇ ಅಡುಗೆ ಮಾಡ್ಕೊಟ್ಟ. ಮಾಡಿಕೊಂಡು ಬೇಡಿ ಅಂತ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಬುದ್ಧಿ ಕಲಿಸ್ತೀನಿ. ಏನು ಬುದ್ಧಿ ಕಲಿಸ್ತೀನಿ ಬಿಡು, ಹೋಗು ಹೋಗು ಆರಾಮಾಗಿ ಮಲ್ಕೋ ಹೋಗು.
ಅಂತ ತಾನೇ ಅಡಿಗೆ ಮಾಡಿ ಎಲ್ಲ ಇಟ್ಟು ಇನ್ನೇನು ತಿನ್ನಕ್ಕೆ ಹೋಗಿದ್ರೆ ಡಮಾರ್ ಅಂತ ಒಂದು ಸೌಂಡು. ಬಾಗಿಲು ತೆಗೆದು ನೋಡಿದ್ರೆ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಒಂದೇ ಒಂದು ಸಣ್ಣ ವಿಷಯಕ್ಕೆ ಮನೆಯಲ್ಲಿ ತಾಳ್ಮೆ ಎಷ್ಟು ಮುಖ್ಯ, ಅದು ಹೆಣ್ಮಕ್ಳಿಗೆ. ಏನು ದೇವರು ಕೊಟ್ಟಿರೋ ಜೀವ ಇದು, ಒಂದು ಕಣ್ಣಿನ ರಪ್ಪೆ ನಮಗೆ ಸೃಷ್ಟಿ ಮಾಡೋಕ್ಕಾಗಲ್ಲ, ಆದರೆ ಒಂದು ಜೀವ ತೆಗೆದುಬಿಡೋದು, ಒಂದು ಮನೆ ಪರಂಪರೆಯೇ ಹೋಗ್ಬಿಡುತ್ತಲ್ವಾ. ಅದರಿಂದ ಹೆಣ್ಮಕ್ಳಿಗೆ ತಾಳ್ಮೆ ಬಹಳ ಇಂಪಾರ್ಟೆಂಟು. ಮನೆಯಲ್ಲಿ ಒಂದಕ್ಕೊಂದು ನೀವೇನೇನೋ ಮಾಡ್ತೀರಿ ಅತ್ಯಂತ ಕಾಸ್ಟ್ಲಿ, ದೇವ್ರು ನಮ್ಗೇನು ಕೊಟ್ಟವ್ರೆ ಅಂತ ಭಾಳ ಜನ ಬೈತಾರೆ. ಏನು ದೇವ್ರು ಕೊಟ್ಟವ್ರೆ, 1 ಕೋಟಿ ಕೊಡ್ತೀನಿ ನಿಮ್ಮ ಕಿಡ್ನಿ ಕೊಡಿ ಅಂದರೆ ಯಾರೋ ಕೊಡ್ತಾರಾ, 5 ಕೋಟಿ ಕೊಡ್ತೀನಿ ನಿಮ್ಮ ಕಣ್ಣು ಕೊಡಿ ಅಂದರೆ ಕೊಡ್ತಾರಾ, 6 ಕೋಟಿ ಕೊಡ್ತೀನಿ ನಿಮ್ಮ ನಾಲ್ಗೆ ಕಿತ್ತು ಕೊಡಿ ಅಂದರೆ ಕೊಡ್ತಾರ. 400,000 ರೂಪಾಯಿಂದ ಆಸ್ತಿ ಇಟ್ಬಿಟ್ಟು ಈ ದೇಹನ ಪ್ರಪಂಚಕ್ಕೆ ಕಳಿಸಿದ್ದಾನೆ. ಆ ದೇವರಿಗೆ ಧನ್ಯವಾದಗಳು ಹೇಳಬೇಕೆ ಹೊರತು ಉದ್ರೇಕಗೊಂಡು ಜೀವನನ ನಾವು ಆತ್ಮಹತ್ಯೆಗೆ ಶರಣಾಗ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಗಂಡ ಹೆಂಡರು ತಾಳ್ಮೆ ಕೆಟ್ಟಾಗ ರಣಾಂಗಣ ಆಗಿಬಿಡುತ್ತದೋ, ಅದು ರಣಾಂಗಣ ಆಗಬಾರ್ದು. ಪರಸ್ಪರ ಸೌಹಾರ್ದತೆಯಿಂದ ಪ್ರೇಮಾಂಗಣ ಆಗಬೇಕು ಅಂತಕ್ಕಂಥದ್ದು ದಯಾನಂದವರ ಉದ್ದೇಶ. ಈಗ ಕೆಂಡದ ಮಳೆ ಸುರಿತಾ ಇರುವಾಗ ಗಂಡ ಹೆಂಡತಿ ಇಬ್ಬರಲ್ಲೊಬ್ಬರು ಉದುಕ ಆಗಬೇಕು, ಮಳೆ ಆಗಬೇಕಾಗತ್ತೆ. ಕೆಂಡ ಬೀಳ್ತಾ ಇರೋವಾಗ ಮೇಲ್ಗಡೆಯಿಂದ ಮಳೆ ಸುರಿದ್ರೆ ಆರೋಗುತ್ತೆ. ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗತ್ತೆ. ನೀ ಹೆಂಡತಿಯನ್ನು ಗೆಲ್ಲೋಕ್ಕೊಂದು ಸೂತ್ರವನ್ನು ಹೇಳ್ಕೊಡ್ತೀನಿ, ನೀವು ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹೆಂಡತಿಯನ್ನು ಖಂಡಿತ ಗೆಲ್ಲಬಹುದು. ಹೆಂಡತಿಯನ್ನು ಗೆಲ್ಲಕ್ಕಿರ್ತಕ್ಕಂಥ ಏಕೈಕ ಸೂತ್ರ ಅಂದರೆ ಗಂಡ ಸೋಲಬೇಕು, ಅವಾಗ ಹೆಂಡತಿ ಗೆಲ್ತಾಳೆ. ಆದರೆ ಸೋಲೇನು ಗೆಲುವೇನು ಗಂಡ ಹೆಂಡಿರ ನಡುವೆ, ಅಲ್ಲಿ ಯಾವುದೂ ಬರೋದಿಲ್ಲ. ಸೋಲು ಗೆಲುವು ಯಾವುದು ಗಂಡ ಹೆಂಡರ ನಡುವೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಬದುಕು ಒಂದು ಕಲೆ, ಅದೊಂದು ಶಾಸ್ತ್ರ. ನಾವು ಬದುಕಿ ತೋರಿಸ್ಬೇಕಾಗತ್ತೆ ಭಾರತ ಅಂತಕ್ಕಂಥ ದೇಶ ಏನಿದೆ. ಈ ಒಂದು ಸಂಬಂಧಗಳ ಬಗ್ಗೆ, ಗಂಡ ಹೆಂಡತಿಯ ಸಂಬಂಧಗಳ ಬಗ್ಗೆ, ಈ ಒಂದು ಸಂಸಾರದ ಕಲ್ಪನೆಯನ್ನು ಜಗತ್ತಿಗೆ ಏನು ಕೊಟ್ಟಿದೆ ಅಂದರೆ, ಇಂತಹ 100 ವರ್ಷ ಆದರೂ ದಂಪತಿಗಳು ಒಟ್ಟಿಗೆ ಇದ್ದು ಒಂದೇ ಕಡೆ ಬಾಳ್ತಕ್ಕಂತಹ, ಸಹಬಾಳ್ವೆ ನಡೆಸ್ತಕ್ಕಂತಹ ಗಂಡ ಹೆಂಡತಿಯರು ಈ ಜಗತ್ತಲ್ಲಿರ್ತಕ್ಕಂಥದ್ದು ಕೇವಲ ಭಾರತದಲ್ಲಿ ಮಾತ್ರ ಅಂತಕ್ಕಂಥದ್ದು ಹೆಮ್ಮೆಯ ವಿಷಯ. ಇಡೀ ಭಾರತದಲ್ಲೇ ಡೈವರ್ಸ್ಗಳು ಬಹಳ ಕಡಿಮೆ ಇದೆ. ಗಂಡ ಹೆಂಡತಿ ಹೇಗೋ ಏನೋ ಹೊಂದ್ಕೊಂಡು ಅವರು ಹೋಗ್ತಾರೆ, ಗಂಡ ಎಂಥವನ್ನೇ ಆಗಿರ್ಬೋದು ಹೊಂದ್ಕೊಂಡು ಹೋಗ್ತಾರೆ. ಸೊ ಹಾಗಿರುವಾಗ ತಾಳ್ಮೆ ಯಾರಿಗೆ ಜಾಸ್ತಿ ಯಾರಿಗೆ ಕಡಿಮೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗೋದೇ ಇಲ್ಲ. ಒಬ್ಬರು ತಲೆ ಕೆಟ್ಟಾಗಿ ಇನ್ನೊಬ್ಬರು ತಾಳ್ಮೆ ವಹಿಸಬೇಕು, ಇವರು ತಲೆ ಕೆಟ್ಟಾಗ ಅವರು ತಾಳ್ಮೆ ವಹಿಸಬೇಕು. ಎರಡೂ ರೈಸ್ ಆದರೆ ಕಷ್ಟ ಆಗುತ್ತೆ. ಆಗಲೇ ಹೇಳಿದೆ 120/80 ಬಿ ಪಿ ಇರಬೇಕು ಅಂತ. 80 ಹೆಂಡತಿ ಆದರೆ 120 ಗಂಡ ಅಂತಲೇ ನೀವು ಇಟ್ಕೊಳ್ಳಿ. ಇದು 80 ಇರೋದು 100 ಆದಾಗ ಇನ್ನೊಬ್ಬರು ಅದನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಸಹಬಾಳ್ವೆ, ಸಹಮತ, ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಜೀವನ, ಒಳ್ಳೆಯ ಸಂಸಾರದ ಜೀವನವನ್ನು ನೋಡಬೇಕಾದ್ರೆ ಕೇವಲ ನಮ್ಮಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಈಗ ಹಳ್ಳಿಗಳ ಕಡೆ ಎಷ್ಟು ವರ್ಷಗಳಾದರೂ ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾನೇ ಇರುತ್ತೆ, ಸಹಜ. ಅದು ಜಗಳ ಆಗುತ್ತೆ, ಆದರೆ ಜಗಳ ಆಗಿ ದಲ್ಲಿಗೆ ನಿಲ್ಲಬೇಕು. ಅದು ಜೀವನದ ಜೊತೆಯಲ್ಲಿ ಕಡೆಯವರೆಗೂ ಬರಬಾರ್ದು, ಹಾಗೇ ಥರ ಅದು ಕನ್ವರ್ಟ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸಿರಿ ಕನ್ನಡ ಚಾನೆಲ್ನವರು, ಸಿರಿ ಕನ್ನಡ ವಾಹಿನಿಯವರು ಈ ಹಾಸ್ಯ ದರ್ಬಾರ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾಡಿನ ಎಲ್ಲೆಡೆ ಅದನ್ನು ಕೊಡ್ತಾ ಇದ್ದಾರೆ. ಈಗ ಗಣಪತಿ ಹಬ್ಬದಿಂದ ಶುರುವಾದ ಈ ಒಂದು ಸಿರಿ ಕನ್ನಡದ ನಗೆಯ ಪ್ರವಾಹ ಇದೆಯಲ್ಲ, ವಿಜಯದಶಮಿಯವರೆಗೆ ನಿರಂತರವಾಗಿ ಪ್ರತಿನಿತ್ಯ ಸಂಜೆ 7:30 ನಿಮ್ಮ ನಿಮ್ಮ ಮನೆಗಳಲ್ಲಿ ಇದನ್ನು ನೀವು ನೋಡಬಹುದು. ಈಗ ಇಲ್ಲಿರ್ತಕ್ಕಂಥ ಪ್ರೇಕ್ಷಕರಿಗೆ, ಮನೆ ಮನೆಗಳಲ್ಲಿ ಕೂತು ನೋಡಿ ಸಂತೋಷ ಪಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಎಲ್ಲರಿಗೂ ಸಿರಿ ಕನ್ನಡ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇಷ್ಟೆಲ್ಲ ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ನಕ್ಕು ಪ್ರೋತ್ಸಾಹ ಕೊಟ್ಟ, ಚಪ್ಪಾಳೆ ತಟ್ಟು ನಮ್ಮನ್ನು ಅಭಿನಂದಿಸಿದ ಇಲ್ಲಿನ ಸಹೃದಯ ದಾವಣಗೆರೆ ಜನತೆಯನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಈ ಕಡೆ ಕೂತಿರ್ತಕ್ಕಂಥ ಈ ವಾದದವರು, ಈ ಕಡೆ ಕೂತು ವಾದ ಮಾಡಿದವರು ಎಲ್ಲ ಸೊಗಸಾಗಿ ವಾದ ಮಾಡಿದ್ದಾರೆ. ಒಂದಂತೂ ನಿಜ, ನಿಜವಾಗ್ಲೂ ಇಂಥ ಕಡೆ ನಾವು ಕಾರ್ಯಕ್ರಮ ವ್ಯವಸ್ಥೆ ಮಾಡಬೇಕಾದ್ರೆ ತುಂಬ ಅಡಚಣೆಗಳಾಗುತ್ತೆ. ಏನೂ ಆಗದಂತೆ ನಮ್ಮ ದಾವಣಗೆರೆ ಜನ ನೋಡ್ಕೊಂಡಿದ್ದಾರೆ. ನನ್ನ ಗೆಳೆಯರಾದ ರಾಜೇಶ್ ಅವರನ್ನು ನೆನಪು ಮಾಡಿಕೊಳ್ಳಬೇಕು. ಟೈಮಲ್ಲಿ ಎಲ್ಲ ಥರದ ಸಹಕಾರವನ್ನು ನೀವಿಲ್ಲಿ ಕೊಟ್ಟಿದ್ದೀರಾ. ನೀವೆಲ್ಲರ ಸಹಕಾರದಿಂದ ಈ ಚಂದದ ಕಾರ್ಯಕ್ರಮ ಹಾಸ್ಯ ದರ್ಬಾರ್ ಸೊಗಸಾಗಿದೆ. ಇದು ಹಾಸ್ಯ ದರ್ಬಾರ್ ಅಂತಕ್ಕಂಥದ್ದು ಇವತ್ತು ನೀವೆಲ್ಲ ಬಂದ ನಂತರ ಪ್ರೇಕ್ಷಕರ ದರ್ಬಾರ್ ಆಗಿದೆ ಅಂತ ನಿಮ್ಮ ಚಪ್ಪಾಳೆ ನಡುವೆ ಹೇಳ್ತಾ ಇದ್ದೀನಿ. ನಕ್ಕು ಮುಕ್ತವಾಗಿ ಆನಂದಿಸಿದ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಅನುಮತಿ ಕೋರ್ತಾ ಇದ್ದೀನಿ. ನಮಸ್ಕಾರ, ನಮಸ್ಕಾರ.